ವಿಜಯದಶಮಿ ದಿವಸ ಬಿಡುಗಡೆ ವಿಷ್ಣು ತತ್ವ ನಿರ್ಣಯ ಟಿಪ್ಪಣಿ ನಿರ್ಣಯ ಭಾವಚಂದ್ರಿಕ ಹೌದು ಅದು ಬಿಡುಗಡೆ ಹಾಂ ಹೌದು ಹೌದು ಮಂತ್ರಾಲಯದ ಮಾತರ್ಮೆ ಮಾತರಿಷ್ವನ್ನ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಮೈತ್ರೇಯ ಉವಾಚ ಭಗವನ್ ಸಮ್ಯಗಾಖ್ಯಾತಂ ಯತ್ಪೃಷ್ಟೋಸಿ ಮಯಾ ಕಿಲ ಭೂಸಮುದ್ರಾದಿ ಸರಿತಾಂ ಸಂಸ್ಥಾನಂ ಗೃಹ ಸಂಸ್ಥಿತಿಃ ಮೈತ್ರೇಯರು ನಿರೂಪಣೆ ಮಾಡ್ತಾರೆ ಒಂದು ಎರಡು ನಿಮಿಷ ನಾರಾಯಣಾಚಾರ್ಯ ಮೂರು ಅಂತ ಆಗಿದೆ ನಾಳೆ ಬಹಳ ಬ್ಯುಸಿ ಇದೆ ಅದಕ್ಕೆ ಮೂರು ಮಾಡಿ ಅಂದರು ಆಯಿತು ಅಂತಂದೆ ಅದೇ ಹಾಂ ಆಯಿತು ಇಲ್ಲ ಹದಿನೈದಲ್ಲ ಎಂಟಕ್ಕೆ ಬಂದಿದೆ ಈಗ ಎಂಟಕ್ಕೆ ಹಾಂ ಹೌದು ಹೌದು ಆಗಲಿ ಎಷ್ಟು ಗಂಟೆಗೆ ಬರಬೇಕು ನಾನು ಮತ್ತೆ ಮಾಡ್ತೇನೆ ಪಾಠದಲ್ಲಿದ್ದೇನೆ ಮತ್ತೆ ಮಾಡ್ತೇನೆ ಇನ್ನೊಂದು ಒಂದೂವರೆ ಗಂಟೆ ಬಿಟ್ಟು ಮಾಡ್ತೇನೆ ಹಾಂ ನಮಸ್ಕಾರ ನಾಳೆ ಪಕ್ಷದ್ದು ನಾಡಿದ್ದು ಪಕ್ಷದ್ದು ಹೀಗಾಗಿ ಎತ್ತಲೇಬೇಕಾಯ್ತು ಭಗವಾನ್ ಸಮ್ಯಗಾಖ್ಯಾತಂ ಪರಾಶರರೇ ಸಮ್ಯಗಾಖ್ಯಾತಂ ನೀವು ನಾನು ಕೇಳಿದ್ದನ್ನು ಹೇಳಿದಿರಿ ಭೂಮಿಯ ಅಳತೆ ಏನು ಸಮುದ್ರದ ಅಳತೆ ಏನು ಗ್ರಹಸ್ಥಿತಿ ಯಾವ ರೀತಿ ಇರುತ್ತೆ ಇಡೀ ಜಗತ್ತು ದೇವರಲ್ಲಿ ಆಶ್ರಿತವಾಗಿ ಹೇಗಿದೆ ಪ್ರಧಾನವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಇವತ್ತು ನಾವು ಅಳತೆ ಇದೆ ಇಷ್ಟು ದೂರ ಇದೆ ಅದನ್ನು ತಿಳ್ಕೊಂಡು ಏನು ಮಾಡೋದು ಅಂದರೆ ದೇಶಾನಂತ್ಯದ ಕಲ್ಪನೆ ಮಾತ್ರ ನಮಗೆ ಬೇಕಾದದ್ದು ಅಲ್ಲ ನಮಗೆ ಇಲ್ಲಿ ನಿಖರತೆ ಬೇಕು ಅಂತ ಹೇಳಿದ್ರೆ ಆ ನಿಖರತೆ ನಮಗೆ ಆವಾಗ ಗೊತ್ತೇ ಆಗುತ್ತೆ ಪ್ರಯಾಣ ಮಾಡುವಾಗ ಗೊತ್ತೇ ಆಗುತ್ತೆ ನಿಖರತೆ ಮತ್ತು ಇಲ್ಲಿ ನಾವು ಏನು ಅತ್ಯಂತ ನಿಖರವಾದ ದೂರ ಅಂತ ಅಂದುಕೊಂಡಿರ್ತೇವೆ ಅದು ಕೂಡ ನಿಖರ ಅಲ್ಲ ಯಾಕೆ ಅಂದರೆ ನಾನು ಹೇಳ್ತಾ ಇದ್ದದ್ದು ವಿಧಾನಸೌಧದಿಂದ 60 ಕಿಲೋಮೀಟ್ರ್ ಅಂತ ಲೆಕ್ಕ ಮಾಡಿರ್ತಾರೆ ಯಾವುದೋ ಊರಿಗೆ ವಿಧಾನಸೌಧದಿಂದ 130 ಕಿಲೋಮೀಟ್ರ್ ಅಂತ ಲೆಕ್ಕ ಮಾಡಿರ್ತಾರೆ ನಾವು ಇಲ್ಲೋ ಕತ್ರಗುಪ್ಪೆಯಿಂದಲೋ ಅಥವಾ ಆಚೆ ವಿದ್ಯಾರಣ್ಯಪುರದಿಂದಲೋ ಹೋಗುವಾಗ ಅದಕ್ಕಿಂತ ಜಾಸ್ತಿ ಆಗುತ್ತೆ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಕೆಲವೊಮ್ಮೆ ಅದರಿಂದಾಗಿ ನಾವು ತೀರ್ಮಾನ ಮಾಡಲಿಕ್ಕೆ ಬರೋಲ್ಲ ನಿಖರವಾದ ದೂರ ಆದರೆ ನಿಖರವಾದ ದೂರ ಇಲ್ಲಿ ನಾವು ಯಾಕೆ ಇಟ್ಕೊಂಡಿದ್ದೇವೆ ಅಂತಂದರೆ ಆಡಳಿತ ದೃಷ್ಟಿಯ ಮುಖ್ಯ ರಾಜರ ಆಡಳಿತ ರಾಜರು ಅಂದರೆ ಅದೇ ಮಂತ್ರಿ ಮಾಗಧರು ಸರ್ಕಾರಗಳು ಅವರ ಆಡಳಿತ ಅವರು ಏನೊಂದು ಮಿತಿಯನ್ನು ಗುರುತಿಸಿರ್ತಾರೆ ಅದಕ್ಕಾಗಿ ಅಷ್ಟೆ ನಕ್ಷತ್ರಗಳ ಅಂತರ ಗ್ರಹಗಳ ಅಂತರ ನಮಗೆ ಯಾಕೆ ಬೇಕು ಅಂದರೆ ಸ್ಥೂಲವಾಗಿ ದೇವರ ಅಗಾಧವಾದ ವ್ಯಾಪ್ತಿ ನಾವು ತಿಳಿದುಕೊಳ್ಳಲಿಕ್ಕೆ ಇದು ಬೇಕಾಗಿರೋದು ಬಿಟ್ಟರೆ ಮತ್ತಿನ್ಯಾವುದಕ್ಕೂ ಅಲ್ಲ ಅದರಿಂದ ಪ್ರಧಾನವಾದದ್ದು ಏನು ದೇವರ ಮಹಿಮೆ ದೇವರ ಮಹಿಮೆಯೇ ಪ್ರಧಾನ ಇಲ್ಲಿ ಬೇರೆ ಅಲ್ಲ ಭರತ ಸಮಹೀಪಾಲ ಶಾಳಗ್ರಾಮೇ ವಸತ್ಕಿಲ ಯೋಗಯುಕ್ತ ಸಮಾಧಾಯ ವಾಸುದೇವೇ ಸದಾ ಮನಃ
ಅದರಿಂದ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ. ನೀವು ಹೇಳಿದ್ದು ನಾವು ಈಗ ಇಲ್ಲಿ ಇರುವಂಥದ್ದು ಭರತಖಂಡ ಅಂತನ್ನುವ ದೇಶದಲ್ಲಿ. ದೇಶ ಅಂದರೆ ಪ್ರದೇಶ ಅಂತ ಅರ್ಥ. ದೇಶ ಅಂದರೆ ಕಂಟ್ರಿ ಅಂತನೋ ನೇಷನ್ ಅಂತನೋ ಅರ್ಥ ಅಲ್ಲ. ಮೂಲಭೂತವಾಗಿ ಆಂಧ್ರ ಪ್ರದೇಶ ಅಂತೀವಿ, ಮಧ್ಯಪ್ರದೇಶ ಅಂತೀವಿ, ಉತ್ತರ ಪ್ರದೇಶ ಅಂತೇವೆ. ಅಲ್ಲಿ ದೇಶ ಅಂತಂದರೆ ಈ ನಮ್ಮ ಕಲ್ಪನೆಯ ನೇಷನ್ ಅನ್ನೋದಲ್ಲ, ಜಾಗ ಅಂತಷ್ಟೇ ಅರ್ಥ. ಈ ಪ್ರದೇಶವನ್ನು ನಾವು ಈಗ ವಾಸಿಸ್ತಾ ಇರುವ ಪ್ರದೇಶವನ್ನು ಆಂಜನಾಭ ವರ್ಷ ಅಂತ ಕರಿತಾ ಇದ್ದರು, ಆಮೇಲೆ ಭರತ ವರ್ಷ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂದರೆ ಋಷಭನಾಮಕ ಪರಮಾತ್ಮನ ಮಗ ಇಲ್ಲಿ ಆಡಳಿತ ಮಾಡಿದ ಆದ್ದರಿಂದ. ಋಷಭನಾಮಕ ಪರಮಾತ್ಮನ ಮೊದಲ ಮಗ ಭರತ, ಆ ಭರತ ಆಳಿದ ಜಾಗ ಆದ್ದರಿಂದ ಭರತ ವರ್ಷ, ಭರತಖಂಡ ಅಂತನ್ನುವ ಹೆಸರನ್ನು ಪಡೆಯಿತು. ಕೆಲವರಿಗೆ ಏನು ಭ್ರಮೆ ಇದೆ ಅಂದರೆ ದುಷ್ಯಂತನ ಮಗ, ಶಕುಂತಲೆಯ ಮಗ ಭರತ ಅಲಿಯಾಸ್ ಸರ್ವದಮನ, ಅವನಾಳಿದ್ರಿಂದಾಗಿ ಇದಕ್ಕೆ ಭಾರತ ಅಂತ ಹೆಸರು ಬಂತು ಅಂತ. ಹಾಗೇನಿಲ್ಲ, ಅದಕ್ಕಿಂತ ಮುಂಚಿಂದಲೂ ಭಾರತ ಅಂತ ಈ ಜಾಗಕ್ಕೆ ಕರೀತಾ ಇದ್ದರು. ಆ ಭರತ ಇಲ್ಲಿಯೇ ಸಾಳಗ್ರಾಮ ಅನ್ನುವ ಜಾಗದಲ್ಲಿ ವಾಸ ಮಾಡ್ತಾ ಇದ್ದ, ದೇವರಲ್ಲಿ ಧ್ಯಾನಾಸಕ್ತನಾಗಿದ್ದ, ಪುಣ್ಯ ದೇಶ ಪ್ರಭಾವೇಣ ಧ್ಯಾಯತಶ್ಚ ಸದಾ ಹರಿಂ ಕಥನ್ನು ನಾಭವನ್ ಮುಕ್ತಿ ಯದಭೂತ್ ಸದ್ವಿಧ ಪುನಃ. ಪುಣ್ಯ ಪ್ರದೇಶ, ಪರಿಸರ ಒಳ್ಳೆದಿದೆ. ಭರತನ ಮಗ ಅಂದರೆ ಕೇಳೋದೇನು, ಯುಗ ಅಂತ ನೀವು ನೋಡಿದಾಗ, ಕಾಲ ಅಂತ ನೋಡಿದಾಗ ಒಳ್ಳೆ ಕಾಲ. ಇಮಿಡಿಯೇಟ್ ಭರತನ ಅಂದರೆ ಋಷಭನಾಮಕ ಪರಮಾತ್ಮನ ನಂತರದ ಕಾಲ ಅಂದರೆ ಅತ್ಯಂತ ಶುದ್ಧವಾಗಿರುತ್ತೆ. ವಿಘ್ನ ಒಡ್ಡುವ ದೈತ್ಯರಿಲ್ಲ, ಮಾನಸಿಕವಾದ ರೋಗಗಳ ಉಪದ್ರವ ಕಡಿಮೆ ಇರುತ್ತೆ. ಯಾಕೆಂದರೆ ದೈತ್ಯರು ಆಗ ತಾನೇ ಸತ್ತಿರ್ತಾರೆ. ಯಾವುದೇ ಪರಮಾತ್ಮನ ಅವತಾರ ಬಂತು, ಅವತಾರ ಯಾಕೆ ಬರೋದು ಅಂದರೆ ಇಲ್ಲಿ ಇರುವ ಅಡ್ಡಿಗಳನ್ನು ನಿವಾರಣೆ ಮಾಡಲಿಕ್ಕಷ್ಟೇ. ಇಲ್ಲಿ ಇರುವ ಅಡ್ಡಿಗಳನ್ನು ನಿವಾರಣೆ ಮಾಡೋದೇ ಸಜ್ಜನ ಶಿಕ್ಷಣ, ಸಜ್ಜನ ರಕ್ಷಣ, ದುರ್ಜನ ಶಿಕ್ಷಣ ಅಂತ ಕರೆಯೋದು. ಅದರಿಂದಾಗಿ ಅವತಾರ ಮಾಡಿದಾಗ ಅವನನ್ನು ನೋಡಿದವರು ಯಾಕೆ ಮುಕ್ತರಾಗೋದಿಲ್ಲ ಅಂತ ಕೇಳಿದ್ರೆ ಇದೇ ಉತ್ತರ. ಅವತಾರ ಮಾಡಿದ ಕೂಡಲೇ, ದೇವರನ್ನು ನೋಡಿದ ಕೂಡಲೇ ಮುಕ್ತಿ ಇಲ್ಲ. ಅದರಿಂದಾಗಿ ರಾಮನನ್ನು ನೋಡಿದ ಮೇಲೂ ಋಷಿಗಳಿಗೆ ಮುಕ್ತಿ ಆಗಬೇಕು ಅಂತ ಇಲ್ಲ. ಹಾಂ, ಬಿಂಬದರ್ಶನ ಆಗಬೇಕು. ದೇವರು ಹಾಗಾದರೆ ಯಾಕೆ ಬಂದು ಅವತಾರ ಮಾಡಿದ್ದು ಅಂದರೆ, ಬಿಂಬದರ್ಶನದಲ್ಲಿ ಏನೇನು ಅಡ್ಡಿ ಆತಂಕಗಳು ಮೂಡುತ್ತವೆ ಅದು ನಾಶ ಆಗಲಿಕ್ಕಷ್ಟೇ ದೇವರು ಬರೋದು. ಅದು ಹೊರಗಡೆಯಿಂದ ಒಳಗಡೆಯಿಂದ ಏನೇನು ಅಡ್ಡಿಗಳಿರುತ್ತೆ ಎಲ್ಲ ನಾಶ ಮಾಡುತ್ತಾನೆ. ಅದಕ್ಕೆ ಕೃಷ್ಣನ ಹತ್ರನೇ ಕೂತ್ಕೋಬೋದಿತ್ತಲ್ಲ, ಅರಮನೆಯಲ್ಲೇ ಇದ್ದು ಬಿಡೋದು ಋಷಿಗಳು, ಯಾಕೆ ಮಾಡಲಿಲ್ಲ? ರಾಮನ ಹತ್ತಿರನೇ ಕೂತ್ಕೊಂಡ್ಬಿಡ್ಬೋದು, ಯಾಕೆ ಮಾಡಲಿಲ್ಲ? ಅಗಸ್ತ್ಯಾದಿಗಳೆಲ್ಲ ಬಂದು ಹೋಗಿ ಯಾಕೆ ಮಾಡ್ತಾ ಇದ್ರು ಅಂದರೆ ಈ ಕಾರಣದಿಂದ. ಇದೇ ಕಾರಣದಿಂದ ಕಪಿಲನಾಮಕ ಪರಮಾತ್ಮ ಹುಟ್ಟಿದ ಕೂಡಲೇ ಅವನ ಅಪ್ಪ ನಮಸ್ಕಾರ ಹಾಕಿದ, ತಪಸ್ಸಿಗೆ ಅಂತ ಹೊರಟು ಹೋದ ಕರ್ದಮ್ಮ. ಯಾಕೆ? ಇದೇ ಕಾರಣದಿಂದ. ಅದರಿಂದ ಒಳ್ಳೆ ಪರಿಸರ ಇದೆ, ಒಳ್ಳೆ ಕಾಲ ಎಲ್ಲ ಇರಬೇಕಾದರೂ ಕೂಡ ಯಾಕೆ ಭರತ ಮುಕ್ತನಾಗಲಿಲ್ಲ? ಯಾಕೆ ಮತ್ತೆ ಮುನಿಯಾಗಿ ಹುಟ್ಟಬೇಕಾಯಿತು? ವಿಪ್ರತ್ವೇತ ಕೃತಂ ತೇನ ಯದ್ಭೂಯಸ್ಸು ಮಹಾತ್ಮನ ಭರತೇನ ಮುನಿಶ್ರೇಷ್ಠ ತತ್ಸರ್ವಂ ವಕ್ತುಮರ್ಹಸೀ. ಬ್ರಾಹ್ಮಣನಾಗಿ ಏನು ಮಾಡಿದ ಅದು ನನಗೆ ಹೇಳಬೇಕು ಅಂತ ಮೈತ್ರೇಯರು ಕೇಳಿದರು. ಆಗ ಪರಾಶರರು ಹೇಳಿದರು, ಶಾಳಗ್ರಾಮೇ ಮಹಾಭಾಗೋ ಭಗವನ್ಯಸ್ತಮಾನತಃ ಸೌವಾಸ ಚಿರಂ ಕಾಲಂ ಮೈತ್ರೇಯ ಪೃಥಿವೀಪತಿ. ಶಾಳಗ್ರಾಮದಲ್ಲಿ ದೇವರಲ್ಲಿ ಮನಸ್ಸನ್ನು ಇಟ್ಟು ಭರತ ದೀರ್ಘಕಾಲ ವಾಸ ಮಾಡಿದ್ದ. ಅಹಿಂಸಾದಿಶ್ವಶೇಷು ಗುಣೇಶು ಗುಣಿನಾಂ ವರಃ ಅವಾಪ ಪರಮಾಂ ಕಾಷ್ಠಾಂ ಮನಸಶ್ಚಾಪಿ ಸಂಯಮೇ. ಅಹಿಂಸಾದಿ ಗುಣೇಶು, ಅಹಿಂಸೆ ಮೊದಲಾದ ಗುಣಗಳಲ್ಲಿ, ಮನಸಶ್ಚಾಪಿ ಸಂಯಮೇ, ಮನಸ್ಸಿನ ನಿಗ್ರಹದಲ್ಲಿ,
ಕಾಷ್ಠಾಂ ಅವಾಪ ಪರಮಾಂ, ಉನ್ನತ ಸ್ಥಿತಿಯನ್ನು ತಲುಪಿ ಬಿಟ್ಟಿದ್ದ. ಎಲ್ಲ ಗುಣಗಳೂ ಇವೆ ಅಂದರೆ ಈ ಬಾಹ್ಯ ಗುಣಗಳು ಇನ್ನೇನೋ ಒಂದಕ್ಕೆ ಸಾಧನ, ಬಾಹ್ಯ ಗುಣಗಳೇ ಸಿದ್ಧಿ ಅಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಬೌದ್ಧರು ಜೈನರು ಈ ಗುಣವೇ ಸಿದ್ಧಿ ಅಂತ ಹೇಳ್ತಾರೆ. ಹೊರಗಡೆಯಿಂದ ಒಳಗಡೆಯಿಂದ ಹೋದರೆ ಈ ಗುಣ ಸಾಧನ ಅಂತ ಹೇಳ್ತಾರೆ. ಅಂದರೆ ಇವಾಗ ಹೂ ಈಸ್ ಪ್ರಾಕ್ಟೀಸಿಂಗ್ ಬೌದ್ಧ, ಬೌದ್ಧ ಉಪಾಸನೆಯನ್ನು ಪ್ರಾಕ್ಟೀಸ್ ಮಾಡೋರು. ಇವಾಗ ನಾವು ಯಾವ ರೀತಿ ಇದು ಮಧ್ವಶಾಸ್ತ್ರವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೋ, ವಿ ಆರ್ ಪ್ರಾಕ್ಟೀಸಿಂಗ್ ಮಧ್ವಶಾಸ್ತ್ರ. ಹೇಗೆ? ಜಪ ಮಾಡೋದು ಇತ್ಯಾದಿಗಳ ಮೂಲಕ, ಉಪವಾಸ ಇತ್ಯಾದಿಗಳ ಮೂಲಕ ವಿ ಆರ್ ಪ್ರಾಕ್ಟೀಸಿಂಗ್. ಆ ರೀತಿ ಪ್ರಾಕ್ಟೀಸಿಂಗ್ ಬೌದ್ಧಾಸ್ ಅಂತ ಇರ್ತಾರಲ್ಲ, ಹೋಗಿ ಕೇಳಿ. ಈ ಬುದ್ಧಗಯಾದಲ್ಲಿ ಕೂತಿರ್ತಾರಲ್ಲ ಧ್ಯಾನ ಮಾಡಿಕೊಂಡು, ಅವ್ರನ್ನ ಹೋಗಿ ಕೇಳಿ. ಅಹಿಂಸೆಯೇ ಸಿದ್ಧಿಯೋ, ಅಹಿಂಸೆ ಅಂತನ್ನೋದು ಸಾಧನವೋ ಅಂತ. ಈಗ ನಮ್ಮ ಸೋಷಿಯಲಿ ಬುದ್ಧನನ್ನು ಬಳಸ್ಕೊಳ್ಳೋದು ಹೇಗೆ ಗೊತ್ತಾ? ಅಹಿಂಸೆಯೇ ಸಿದ್ಧಿ ಅಂತ ಅನ್ನೋ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಅಹಿಂಸೆ ಮೊದಲಾದ ಗುಣಗಳು ಸಿದ್ಧಿಯಲ್ಲ, ಸಾಧನ. ಅಹಿಂಸೆ ಮೊದಲಾದ ಗುಣಗಳು ಸಿದ್ಧಿಯಲ್ಲ, ಸಾಧನ. ಇದು ಸಿದ್ಧಿ ಆದರೆ ಏನು ಗೊತ್ತಾ ಸಮಸ್ಯೆ? ಇದೇ ಅಮರತ್ವವನ್ನು ಕೊಡಲ್ಲ. ಅಹಿಂಸಾದಿ ಗುಣಗಳೇ ಅಮರತ್ವವನ್ನು ಕೊಡೋಲ್ಲ. ಆದ್ದರಿಂದ ಅಮರತ್ವ ಪ್ರಾಪಕವಾದದ್ದು ಇನ್ನೇನೋ ಇದೆ. ಅಂದರೆ ನಮಗೆ ಸಾಯದಂತೆ ಬದುಕುವ ಹಾಗೆ ನಮ್ಮನ್ನು ನೋಡಿಕೊಳ್ಳೋದು ಇನ್ನೇನೋ ಇದೆ. ಅದು ಯಾವುದು ಅಂತ ಹುಡುಕಾಟ. ಈಗ ಒಂದು ಗೊತ್ತಾಯಿತು ನಮಗೆ, ಅಹಿಂಸಾದಿ ಗುಣಗಳಿಂದ ನಾವು ಹೊಂದಲಿಕ್ಕೆ ಬಯಸೋದೇನು? ಮುಕ್ತಿ. ಅಹಿಂಸಾ ಅನ್ನೋದು ಸಾಧನ, ಮುಕ್ತಿ ಅನ್ನೋದು ಸಿದ್ಧಿ. ದೇವರು ಇದ್ದಾನೆ. ಬೌದ್ಧರಲ್ಲಿ ಹೋದರೆ ಅಹಿಂಸಾದಿ ಗುಣಗಳು ಸಾಧನ, ಬುದ್ಧ ಅನ್ನೋನು ದೇವರು, ಮುಕ್ತಿ ಅಂತ ಅನ್ನೋದು ಸಿದ್ಧಿ. ಜೈನರಲ್ಲಿ ಹೋದರೆ ಅಹಿಂಸೆ ಅಂತನ್ನೋದು ಸಾಧನ, ಸಿದ್ಧಿ ಯಾವುದು? ಮುಕ್ತಿ. ಸಾಧಕ ಯಾರು? ಮಹಾವೀರಾದಿಗಳು. ಎಲ್ಲವೂ ಸಮಾನ ಆಯಿತು. ಹಾಗೆ ಕ್ರೈಸ್ತರಲ್ಲಿಯೂ ಕೂಡ ಗುರು ಯಾರು ಅಂತ ಬಂದಾಗ ಇವರೆಲ್ಲ ಬೇರೆ ಬೇರೆ ಅಂತ ಹೇಳ್ತಾರೆ. ಸೋ ಅಹಿಂಸೆ ಅನ್ನೋದು ನಮ್ಮ ಎಕ್ಸ್ಕ್ಲೂಸಿವು, ನೈರಾಶ್ಯ ಅನ್ನೋದು ನಮ್ಮ ಎಕ್ಸ್ಕ್ಲೂಸಿವು, ವೈರಾಗ್ಯ ಅನ್ನೋದು ನಮ್ಮ ಎಕ್ಸ್ಕ್ಲೂಸಿವ್ ಅನ್ನೋದೆಲ್ಲ ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಅಹಿಂಸೆ ಅನ್ನೋದು ಸಾಧನ ಅನ್ನೋದ್ರಿಂದ ಸ್ಪಷ್ಟ ಆಗುತ್ತೆ. ಅಹಿಂಸಾದಿ ಗುಣಗಳೆಲ್ಲ ಉನ್ನತ ಕಾಷ್ಠವನ್ನು ಹೊಂದಿದ್ವು. ಮನೋನಿಗ್ರಹ ಕೂಡ ಉನ್ನತ ಮಟ್ಟದಲ್ಲಿ ಇತ್ತು. ಯಜ್ಞೇಶಾಚ್ಯುತ ಗೋವಿಂದ ಮಾಧವಾನಂತ ಕೇಶವ ಕೃಷ್ಣ ವಿಷ್ಣೋ ಋಷಿಕೇಶ ವಾಸುದೇವ ನಮೋಸ್ತುತೇ ಇತಿ ರಾಜಾಃ ಭರತೋ ಹರೇರ್ನಾಮಾನಿ ಕೇವಲಂ. ಯಜ್ಞೇಶ, ಅಚ್ಯುತ, ಗೋವಿಂದ, ಮಾಧವ, ಅನಂತ, ಕೇಶವ, ಕೃಷ್ಣ, ವಿಷ್ಣು, ಋಷಿಕೇಶ, ವಾಸುದೇವ ನಮೋಸ್ತುತೆ. ಇದು ಇಷ್ಟು ದೇವರ ನಾಮ. ಯಾವಾಗಲೂ ಇದನ್ನು ಚಿಂತನೆ ಮಾಡ್ತಾ ಇದ್ದಂತೆ. ಇದನ್ನು ಯಾವ ಪದಗಳಿಂದ ಯೋಚನೆ ಮಾಡ್ತಾ ಇದ್ದ? ಯಾವ ಪದದಿಂದ ಬೇಕಾದರೂ ಯೋಚನೆ ಮಾಡಬಹುದು. ಭಾವ ಹೀಗಿತ್ತು ಅಂತ. ಇತಿ ರಾಜಾಃ ನಾನ್ಯಜ್ಜಗಾದ ಮೈತ್ರೇಯ ಕಿಂಚಿತ್ ಸ್ವಪ್ನಾಂತರೇ ಪಿಚಾ. ಕನಸಿನಲ್ಲಿಯೂ ಇದನ್ನು ಬಿಟ್ಟು ಬೇರೆ ಆಡಲಿಲ್ಲ. ಏತತ್ ಪದಾರ್ಥ ಪದಂತದರ್ಥಂ ತತ್ ವಿನಾ ನಾನ್ಯದ ತಿಂಚಯತ್. ಈ ಪದ ಮತ್ತು ಇದರ ಅರ್ಥ ಇದನ್ನು ಬಿಟ್ಟು ಬೇರೆ ಯೋಚನೆ ಮಾಡಲಿಲ್ಲ. ಸಮಿತ್ ಪುಷ್ಪಕುಶಾದಾನಂ ಚಕ್ರೇ ದೇವಕ್ರಿಯಾಕೃತೆ ನಾಣ್ಯಾನಿ ಚಕ್ರೇ ಕರ್ಮಾಣಿ
ನಿಸ್ಸಂಗೊ ಯೋಗ ತಾಪಸ ಸಮಿತ್ತು ಪುಷ್ಪ ದರ್ಭೆ ಇವುಗಳನ್ನು ತಂದು ಯಾಕೆ ದೇವಕ್ರಿಯೆಗಾಗಿ ಇನ್ನು ಏನನ್ನೂ ಮಾಡಲಿಲ್ಲ ಜಗಾಮಸೋಭಿಷೇಕಾರ್ಥಂ ಏಕದಾತು ಮಹಾನದೀಂ ಒಮ್ಮೆ ಸ್ನಾನಕ್ಕೆ ಅಂತ ನದಿಗೆ ಹೋಗಿದ್ದ ಸ್ನಾನದ ನಂತರದ ಕ್ರಿಯೆ ಏನಿದೆ ತಲೆ ಒರೆಸಿಕೊಳ್ಳೋದು ಇತ್ಯಾದಿಗಳನ್ನು ಮಾಡ್ತಾ ಇದ್ದ ಒಮ್ಮೆ ಆ ತರಹ ಮಾಡ್ತಾ ಇರುವಾಗ ಒಂದು ಇನ್ನೇನು ಆಸನ್ನ ಪ್ರಸವ ಮಗು ಹೆರಬೇಕಿತ್ತು ಅಂತಹ ಜಿಂಕೆ ಬಂತು ಒಂದೇ ಇತ್ತು ಅದು ಹೆಣ್ಣು ಜಿಂಕೆ ಇನ್ನೇನು ನೀರು ಕುಡಿದಿತ್ತು ಸಿಂಹನಾದ ಕೇಳಿತು ಆಗ ಬಹಳ ಸಂಕಟ ಆಗಿ ಬೆದರಿಕೆ ಹೆದರಿಕೆ ಆಗಿ ಅದು ದಾಟಿತು ನದಿಯನ್ನು ಅದು ನದಿಯ ಭಾಗ ಸಣ್ಣದಿತ್ತು ಕಾಣುತ್ತೆ ದಾಟಬೇಕು ಅನ್ನಿಸ್ತು ದಾಟಿತು ಹಾಗೆ ದಾಟುವಾಗ ಮರಿ ಕೆಳಗಡೆ ಬಿದ್ದೋಯ್ತು ಅದು ಬಂದು 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 ಇವನ ಕೈಲಿ ಸೇರಿತು ಅದು ಆಗಿದ್ಯಲ್ಲೋ ಇವನಿಗೆ ಸಿಕ್ಕಿದ್ಯಲ್ಲೋ ಆ ತರಹ ಸಿಕ್ಕಿತು ಗರ್ಭ ಪ್ರಚ್ಯುತಿ ದೋಷೇಣ ಹಾಗೆ ಗರ್ಭ ಸೋರಿದ್ದರಿಂದ ಪ್ರೋತ್ತುಂಗಾಕ್ರಮಣೇನ ಚ ನೆಗೆವಾಗ ಆದ ಭಯ ಮೊದಲಾದವುಗಳಿಂದ ಎದೆ ನಿಂತು ಜಿಂಕೆ ಸತ್ತೋಯ್ತು ಇಲ್ಲಾಂದರೆ ಅದು ಹುಡ್ಕೊಂಡು ಬರೋದು ಬರದೇ ಇರುತ್ತಾ ಬರಲಿಲ್ಲ ಯಾಕೆಂದರೆ ಸತ್ತೋಯ್ತು ಆ ಇದನ್ನು ನೋಡಿದ ತನ್ನ ಆಶ್ರಮಕ್ಕೆ ತಗೊಂಡು ಬಂದ ಅದರದ್ದೇ ಪೋಷಣ ಮೊದಲಾದವುಗಳನ್ನು ಮಾಡಿದ ಅದೇ ಬೆಳೀತು ಅದು ಕೂಡ ಆಶ್ರಮದ ಸುತ್ತಮುತ್ತ ಇರುವ ಹುಲ್ಲನ್ನು ತಿಂದಿತು ಸ್ವಲ್ಪ ದೂರ ಹೋಯಿತು ಶಾರ್ದೂಲ ತ್ರಾಸಾತ್ ಹುಲಿಯ ಭಯದಿಂದ ಮತ್ತೆ ವಾಪಸ್ ಬಂತು ಬೆಳಗ್ಗೆ ಹೊರಟು ಹೋಗೋದು ಜಿಂಕೆ ಮತ್ತೆ ಸಂಜೆ ಬಂದ್ಬಿಡೋದು ಈ ರೀತಿ ಹತ್ತಿರ ಬರೋದು ದೂರ ಹೋಗೋದು ಮಾಡ್ತಾ ಇದ್ದಾಗ ಅವನ ಬುದ್ಧಿ ಅಲ್ಲಿಯೇ ತೊಡಗಿತು ಎಲ್ಲ ಬಂಧುಗಳನ್ನು ಬಿಟ್ಟವ ಮಕ್ಕಳು ರಾಜ್ಯಗಳನ್ನು ತೊರೆದವ ಇಲ್ಲಿಯೇ ಆಸಕ್ತ ಆಗಿ ಹೋಯಿತು ಕಿಂ ವೃಕೈರ್ಭಕ್ಷಿತೋ ವ್ಯಾಘ್ರೈಹಿ ಕಿಂ ವಾ ಸಿಂಹೇನ ಪಾತಿತಃ ಭಾಗವತದಲ್ಲಿ ಇದು ಗದ್ಯ ರೂಪದಲ್ಲಿದೆ ಇಲ್ಲಿ ಇದು ಪದ್ಯ ರೂಪದಲ್ಲಿ ಇದೆ ಅಯ್ಯೋ ತೋಳ ತಿಂದಿತೋ ಹುಲಿ ತಿಂದಿತೋ ಸಿಂಹ ಸಾಯಿಸಿತೋ ಯಾಕೆ ಬರೋ ತಡ ಆಯಿತು ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ ಇಡೀ ಭೂಮಿ ಅದನ್ನು ನೋಡಿದರೆ ಎಷ್ಟು ಪ್ರೀತಿ ಆಗಬೇಕೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಕುರಾಗ್ರಕ್ಷತ ಕರ್ಬುರ ತನ್ನ ಮುಂಗಾಲಿನ ಗೊರಸಿನಿಂದ ನನ್ನ ಪಂಚಯುಟ್ಟ ತೊಡೆಯನ್ನು ಕೆರೆಯೋದ್ರಿಂದ ಆಗತ್ತೆ ಇಡೀ ಭೂಮಿಯನ್ನು ನೋಡಿದ್ರೆ ಇಡೀ ಭೂಮಿ ನನ್ನ ಆಧಿಪತ್ಯದಿಂದ ಇದ್ದರೆ ಎಷ್ಟು ಖುಷಿ ಆಗತ್ತೋ ಅದಕ್ಕಿಂತ ಹೆಚ್ಚು ಈ ಜಿಂಕೆ ಮರಿ ಬಂದು ನನ್ನ ತೊಡೆಯ ಮೇಲೇರಿ ಆಡೋದ್ರಿಂದ ಆಗತ್ತೆ ವಿಷಾಣಾಗ್ರೇಣ ಮದ್ಬಾಹುಂ ಕಂಡೂಯನ ಪರೋಹಿತ ಜಪ ಮಾಡ್ತಾ ಇದ್ದಾಗ ಎಷ್ಟು ಹೊತ್ತು ನನ್ನ ಜೊತೆ ಆಡು ಅಂತನ್ನುವ ಹಾಗೆ ತನ್ನ ಕೊಂಬಿನ ತುದಿಯಿಂದ ನನ್ನ ತೋಳನ್ನು ಕೆರೆಯುತ್ತೆ ಅದು ಬಂದರೆ ನನಗೊಂದು ನೆಮ್ಮದಿ ಏತೇಲೂನ ಶಿಖಾಸ್ತಸ್ಯ ದಶನೈರ ಚಿರೋದ್ಗತೈಹಿ ಕುಶಾಕಾಶ ವಿರಾಜಂತೆ ವಟವಸ್ಸಾಮಗಾಯಿವಾ ಏತೇಲೂನ ಶಿಖಾಹ ಅದು ಸುತ್ತಮುತ್ತ ಹೀಗೆ ಓಡಾಡುವಾಗ ಯಾವುದ್ಯಾವುದೋ ದರ್ಭೆ ಮೊದಲಾದವುಗಳು ಸಿಕ್ಕಿಕೊಂಡು ಸಾಮಗಾನ ಮಾಡುವ ಒಟುಗಳು ದರ್ಭೆ ಇಟ್ಟುಕೊಂಡು ಓಡಾಡ್ತಾ ಇರುವ ಹಾಗೆ ತೋರುತ್ತೆ ಇತ್ತಂ ಚಿರಗತೆ ತಸ್ಮಿನ್ ಸಚಕ್ರೇ ಮಾನತಂ ಮುನಿ ದೂರ ಹೋದಾಗ ಆತಂಕ ಪ್ರೀತಿ ಪ್ರಸನ್ನ ಹೃದಯ ಪಾರ್ಶ್ವಸ್ಥೇತಾ ಭವನ ಮೃಗೇ ಹತ್ತಿರ ಇದ್ದಾಗ ಭಾರಿ ಖುಷಿ
ಧ್ಯಾನ ಮಾಡ್ತಾ ಇರಬೇಕಾದ್ರೆ ಬಂದು ಅದು ಹೀಗೆ ಗುಮ್ತಾ ಇದ್ದಾಗ ಎಚ್ಚರ ಆಗೋದು ಇವನಿಗೆ. ರಾಜ್ಯಲೋಭ ಮೊದಲಾದವುಗಳನ್ನು ಬಿಟ್ಟ ಇದನ್ನು ಗೆಲ್ಲಲಿಕ್ಕಾಗಲಿಲ್ಲ. ಮೃಗಪೋತಂ ಭವಚಿತ್ತಂ ಸ್ಥೈರ್ಯವತ್ತಸ್ಯ ಭೂಪತೇಹೇ, ಗಟ್ಟಿಯಾಗಿ ನೆಲೆಗೊಂಡಿತು. ಕೆಲವು ಕಾಲ ಕಳೆಯಿತು. ಮಗನಲ್ಲಿ ತೋರಿದ ಅಷ್ಟು ಪ್ರೀತಿಯನ್ನು ತಂದೆ ತೋರುವ ಹಾಗೆ ತೋರಿದ. ಮೃಗಮೇವ ತದಾದ್ರಾಕ್ಷಿ ತ್ಯಜನ್ ಪ್ರಾಣಾನತಾವಪಿ, ಪ್ರಾಣತ್ಯಾಗ ಮಾಡುವಾಗ ಜಿಂಕೆನೇ ನೋಡ್ತಾ ಇದ್ದ, ಇನ್ನೇನು ಯೋಚನೆಯೇ ಬರಲಿಲ್ಲ. ಆ ಮರಣಕಾಲದಲ್ಲಿ ಆದ ಭಾವನೆ ಏನಿದೆ, ಅದೇ ದಾರಿಯಿಂದ ಜಂಬೂ ಮಾರ್ಗದಲ್ಲಿ ಜಾತಿಸ್ಮರೋ ಮೃಗ, ಪೂರ್ವಜಾತಿಯ ಸ್ಮರಣೆ. ನಮಗೆ ಈ ಕಥೆಯನ್ನು ಯಾಕೆ ಹೇಳ್ತಾರೆ ಅಂದರೆ, ಜಾತಿಸ್ಮೃತಿ ಅಂತನ್ನೋದು ಒಬ್ಬ ಸಾಧಕನಿಗೆ ಯಾವುದೋ ಒಂದು ಕಾಲದಲ್ಲಿ ಬಂದೇ ಬರುತ್ತೆ. ಕೃಷ್ಣ ಇದನ್ನು ಗೀತೆಯಲ್ಲಿ ಹೇಳಿದ್ದಾನೆ, ತತ್ರೈತಾಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೈಹಿಕಂ ಅಂತ. ಹಿಂದಿನ ಜನ್ಮದ ನೆನಪು ಬಂದೇ ಬರುತ್ತೆ. ಬಂದರೆ ಆಗ ವೇದಾಂತಕ್ಕೆ ಬೇರೆ ಅಪ್ಲಿಕೇಶನ್ನು ಬೇಕಾಗೇ ಇಲ್ಲ, ತಕ್ಕ ಅನುಭವಿಸಿದೆವಲ್ಲ ಇನ್ನೇನು, ಹಾಗಾಗತ್ತೆ. ಅದರಿಂದಾಗಿ ಜಾತಿಸ್ಮರಣೆ ಅಂತನ್ನೋದು ಸಾಧಕನ ದಾರಿಯಲ್ಲಿ ಇರುವಂತಹ ಅವಶ್ಯಕವಾದ ನಿಲ್ದಾಣ, ಅವಶ್ಯಕವಾದ ಘಟ್ಟ. ಅವನಿಗೆ ಜಿಂಕೆಯಾಗಿದ್ದಾಗ ಜಾತಿಸ್ಮರಣೆ, ನನಗೆ ಜಾತಿಸ್ಮರತ್ವ ಇದೆ ಅಂತ ಹೇಳಲಿಕ್ಕೆ ಇಲ್ಲ ಆ ಜಿಂಕೆಗೆ, ಬೇಕಾಗೂ ಇಲ್ಲ. ಅವನೇನು ಮಾಡಿದ, ಆ ಹೆಣ್ಣು ಜಿಂಕೆಯನ್ನು ತೊರೆದು ಶಾಲಗ್ರಾಮಕ್ಕೆ ಮತ್ತೆ ಬಂದ. ಎಲ್ಲಿರುತ್ತೆ ಅದು, ಎಲ್ಲಿದೆ ಇದು, ಎಲ್ಲೋ ಹುಟ್ಟಿದವ ತಾಯಿಯನ್ನು ತೊರೆದು ಬಂದ. ಶುಷ್ಕೈಸ್ತ್ರಿಣೈಸ್ತಥಾಪರ್ಣೈ, ಒಣಗಿದ ಎಲೆ ಒಣಗಿದ ಹುಲ್ಲು ಮೊದಲಾದವುಗಳನ್ನು ತಿಂತ, ನಾನು ಮೃಗವಾಗಲಿಕ್ಕೆ ಏನು ಕಾರಣ, ಆ ಕಾರಣ ಇನ್ನೊಮ್ಮೆ ನನ್ನನ್ನು ಕಾಡಬಾರದು ಅಂತ ತೀರ್ಮಾನ ಮಾಡಿದ. ತತ್ರ ಚೋತ್ಸೃಷ್ಟ ದೇಹೋಸೌ, ನಿರಂತರವಾಗಿ ದೇವರನ್ನು ಚಿಂತನೆ ಮಾಡ್ತಾ ಇದ್ದ. ಆತ್ಮನೋಧಿಗತ ಜ್ಞಾನೋ ದೇವಾದೀನಿ ಮಹಾಮುನೇ ಸರ್ವಭೂತಾನ್ಯ ಭೇದೇನ ಸದದರ್ಶ ತದಾತ್ಮಜಹಾಂ. ಆಮೇಲೆ ಅವನೇ ಒಬ್ಬ ಮಗುವಾಗಿ, ಅದು ಬ್ರಾಹ್ಮಣನ ಮಗುವಾಗಿ ಹುಟ್ಟಿದ, ಒಳ್ಳೆ ಜ್ಞಾನ ಸಂಪನ್ನ, ತನ್ನನ್ನು ದಡ್ಡನ ತರಹ ತೋರಿಸಿಕೊಂಡ. ನಪಪಾಠ ಗುರುಪ್ರೋಕ್ತಂ, ಉಪನಯನ ಆಯಿತು, ಗುರುಗಳು ಹೇಳಿದ್ದನ್ನು ಕೇಳಲಿಲ್ಲ, ಶಾಸ್ತ್ರಕರ್ಮಗಳನ್ನು ಸ್ವೀಕಾರ ಮಾಡಲಿಲ್ಲ. ಹೊರಗಡೆ ಜನರಿಗೇನಾಯಿತು, ಓ ಇವನು ದಡ್ಡ, ನಮ್ಮೊಂದಿಗಿರದವನು ಅಂತಾಗಿ ಹೋಯಿತು. ನನಗೆ ಯಾರು ನೋಡಿದ್ರು ಈ ಡೌಟ್ ಬರಲಿಕ್ಕೆ ಶುರು ಆಗೋಗುತ್ತೆ, ಇವ್ರು ನಿಜವಾಗಿಯೂ ಈಗೋ ಅಥವಾ ಮುಚ್ಚಿಕೊಂಡಿದ್ದಾರೆ ತಮ್ಮನ್ನ ಅಂತ. ಅದಕ್ಕಾಗಿ ಯಾರಿಗೂ ಏನೂ ಮಾತನಾಡಲಿಕ್ಕೆ ಹೆದರಿಕೆ ಆಗತ್ತೆ. ಹೀಗೆ ಹೇಳಬಹುದು, ನೋಡಪ್ಪ ಬೌದ್ಧಿಕವಾದ ಚರ್ಚೆಯಲ್ಲಿ ನಿಮ್ಮ ಪಕ್ಷವನ್ನು ನಾನು ಒಪ್ಪಲ್ಲ ಅಂತ ಅಷ್ಟೇ ಹೇಳಬಹುದು. ಅಷ್ಟು ಬಿಟ್ಟು ಸಾರಾಸಗಟಾಗಿ ಸ್ವರೂಪವನ್ನು ಇಟ್ಟುಕೊಂಡು ನಾವು ಬೈಲಿಕ್ಕಾಗಲ್ಲ, ಆ ಪರಿಸ್ಥಿತಿ ಇರುತ್ತೆ. ನಮ್ಮ ಪೇಪರ್ನವರು ಬಹಳ ವಿಚಿತ್ರ ಪ್ರಾಣಿಗಳು, ಮೊದಲೆಲ್ಲ ಅಂಗವಿಕಲ ಅಂತ ಬರಿತಾ ಇದ್ರು. ಅಂಗವಿಕಲ ಅದೇಂತೀರ, ಅದು ಅಂಗವೈಕಲ್ಯ ಇದೆ ಅಷ್ಟೇ, ಅದನ್ನು ಅವರು ಹೇಳ್ಕೊಳ್ಬೇಕಾದ್ರೆ ನಾಚಿಕೆ ಪಡಬಾರದು, ನಾವು ಅವ್ರನ್ನ ಬೈಬಾರದು, ಸೂಕ್ಷ್ಮ ಅಷ್ಟೇ. ಇವಾಗ ನನಗೆ ನೋಡಪ್ಪ ನನಗಿಂಥ ಸಮಸ್ಯೆ ಇದೆ, ನನಗೆ ಕಾಲಿಲ್ಲಪ್ಪ, ಕುಂಟ ಬರೋದು ಕಷ್ಟ ಅಂತ ನಾನು ಹೇಳಬಹುದು, ನಾನು ಕುಂಟ ಅಂತ ನನಗೂ. ನೀವು ಅದನ್ನು ಎತ್ತಿ ಎತ್ತಿ ಅಪಹಾಸ್ಯ ಮಾಡಬಾರ್ದು ಅಷ್ಟೇ, ಅದೇ ಇರೋದು ತತ್ವ. ಇವರೇನು ಮಾಡಿದ್ರು, ಪಾದವಿಕಲ ಚೇತನ ಅಂತ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಚೇತನಕ್ಕೆ ಪಾದವೈಕಲ್ಯ, ಚೇತನ ಅಂದರೆ ಸ್ವರೂಪಭೂತವಾದ ಜೀವ. ಏ ದೇಹಕ್ಕೆ ಹೇಳಿದ್ರೆ ಅವ್ರು ನೋವಾಗತ್ತೆ ಅಂತ ಸ್ವರೂಪಕ್ಕೆ ಹೇಳ್ಬಿಟ್ಟು, ವಸ್ತುತಃ ಹಂಗೆ ಬರಿಬಾರದು. ಇಂಗ್ಲೀಷಿನಲ್ಲಿ ಬಿಡಿ, ದೇಹಾತ್ಮಗಳ ಸ್ಪಷ್ಟ ಕಲ್ಪನೆ ಇಲ್ಲ. ಅವರು
ಮೆಂಟಲಿ ಚಾಲೆಂಜ್ ಫಿಸಿಕಲಿ ಚಾಲೆಂಜ್ಡ್ ಅಂತ ಬರೀತಾರೆ. ನಾವು ಅದನ್ನು ಅನುಕರಿಸ್ಲಿಕ್ಕೆ ಹೋಗಿ ಬಹಳ ಸಭ್ಯ ಭಾಷೆ ಅಂತ ಶ್ರವಣವಿಕಲ ಚೇತನ, ಪಾದವಿಕಲ ಚೇತನ, ಹಸ್ತವಿಕಲ ಚೇತನ ಯಾರು ಇವ್ರು ಕೊಟ್ಟಿದ್ದೋ? ನಿಮ್ಮ ಇಗೋ ಆಗೋ ಕನ್ನಡದವ್ರಿಗೆ ಕೇಳಿದ್ರು ಇದನ್ನು ನೋಡಿ, ದೇಹಕ್ಕಿಲ್ಲ ಅಂತ ಹೇಳಿ ಆತ್ಮನಿಗೆ ಹೇಳ್ಬಿಟ್ರಲ್ಲ ನೀವು ಒಂದಿದ್ದಕ್ಕೆ. ಏ ಕನ್ನಡ ಬೇರೆ, ಸಂಸ್ಕೃತ ಬೇರೆ. ಅದು ಯಾರು ಎಲ್ಲಿಂದ ಅವ್ರಿಗೆ ತಂದಿದ್ದ್ಯಾಕೆ ಸಂಸ್ಕೃತದ ಪದ ಯಾಕೆ ತಂದ್ರಿ? ಸಂಸ್ಕೃತದಿಂದ ಪದ ತಂದ ಮೇಲೆ ಅದರ ಭಾವನೆಯನ್ನು ಇಟ್ಕೊಳ್ಬೇಕು ಅನಿವಾರ್ಯ, ಹೀಗಾಗಿಬಿಡುತ್ತೆ. ಅದರಿಂದ ಯಾಕೆ ಹೇಳಿದ್ದು ಅಂತಂದರೆ ನೋಡಿ, ಈ ತರಹದವರು ಒಬ್ಬರು, ಈ ತರಹದ ಒಬ್ಬ ಜೀವ ಇತ್ತು ಅಂತ ಹೇಳಿದರೆ ಅದನ್ನು ಯಾವ ರೀತಿ ನಾವು ಟ್ರೀಟ್ ಮಾಡೋದು? ಈಗ ನಮಗೆ ತೋರ್ತಾ ಇರುವ ಹಾಗೆ ಇವನು ಇದು ಅಂತ ಹೇಳಬೇಕಷ್ಟೆ. ಏ ನಿಮ್ಮ ಸ್ವರೂಪ ಗೊತ್ತು ಅಂತ ಕೆಲವರು ಮಾತಾಡ್ತಾರೆ, ಅವ್ರ ಧೈರ್ಯಕ್ಕೆ ದೊಡ್ಡ ನಮಸ್ಕಾರ. ಅದು ಹೆಂಗೆ ಹೇಳ್ತಾರೆ ಅಂತ, ಅದು ಅದು ಇನ್ನೊಂದು ಅತಿರೇಕ. ಬೈಬೇಕಾದರೆ ನಿಮ್ಮ ಸ್ವರೂಪ ಹೀಗೆ ನನಗೆ ಗೊತ್ತಿದೆ ನಿಮ್ಮ ಸ್ವರೂಪ ಅಂತ ಮಾತನಾಡ್ತಾರೆ. ಇನ್ನು ಸ್ವರೂಪೋದ್ಧಾರಕ್ಕೆ ಗುರುಗಳನ್ನು ಹಾಗೆ ಮಾಡ್ತಾರೆ. ಒಂದು ಪುಸ್ತಕ ಪ್ರಿಂಟ್ ಆಗಿತ್ತು ಮುಂಬೈ ವಿದ್ಯಾಪೀಠದಿಂದ, ವಾದಿರಾಜರ ಸ್ವರೂಪ ನಿರ್ಣಯ ಅಂತ. ದೊಡ್ಡ ನಮಸ್ಕಾರ. ನಮ್ಮ ಸ್ವರೂಪವೇ ನಮಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ಇನ್ಯಾರ್ದೋ? ಅದಕ್ಕೆ ನಾನು ಹೇಳಿದೆ, ಪ್ರಾಯ ಅವ್ರ ಮಠದ ಹುಡುಗನ ಹೆಸರು ಇರಬೇಕು ಅಂತ. ಅದರಿಂದ ಯಾರದೇನು ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಈ ಹೆಡ್ಡ ಬ್ರಾಹ್ಮಣನನ್ನು ನೋಡಿದ್ರೆ ಒಳಗಡೆ ಭರತ ಇದ್ದಾನೆ, ಒಂದು ಕಾಲದಲ್ಲಿ ದೇವರ ಮಗ ಆಗಿದ್ದ ಅಂತ ಯಾರಿಗಾದರೂ ಕಲ್ಪನೆ ಬರ್ತಿತ್ತ? ಉಕ್ತೋಪಿ ಬಹುಚಕ್ಕಿಂಚಿತ್ ಜಡವಾಕ್ಯಮ ಭಾಚತ. ಏನಾದರೂ ಕೆದಕಿ ಕೆದಕಿ ಕೇಳಿದ್ರೆ ಆ ಗ್ರಾಮ್ಯ ಭಾಷೆಯಲ್ಲಿ ಕೆಟ್ಟದಾಗಿ ಮಾತನಾಡುವನಂತವನು. ತದಪ್ಯ ಸಂಸ್ಕಾರ ಗುಣಂ ಗ್ರಾಮ್ಯ ವಾಕ್ಯೋಕ್ತಿ ಸಂಸ್ಕೃತಂ. ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಲೋಕಲ್ಗೂ ಲೋಕಲಲ್ಲಿ ಮಾತನಾಡಿದ್ರೆ ಅವನನ್ನು ಹೆಂಗೆ ಕಂಡುಹಿಡಿಬೇಕು ಇವನು ಭರತ ಅಂತ? ಗ್ಯಾರೇಜ್ ಅವನ ಭಾಷೆಯಲ್ಲಿ ಸ್ವಯಂ ವಾದಿರಾಜ ಸ್ವಾಮಿಗಳು ಬಂದು ಮಾತನಾಡಿದ್ರು ನಮಗೆ ಗೊತ್ತಾಗಲ್ಲ, ಓ ಇವನು ಯಾರೋ ಶಿವಾಜಿನಗರದವನು ಅಂತ ಅನ್ಕೊಂಡ್ಬಿಡ್ತೀವಿ ಅಂಥದ್ದು. ಅವ್ರಿಗೂ ಅದೇ ಆಯಿತು ಪರಿಸ್ಥಿತಿ, ಗೊತ್ತೇ ಆಗಲಿಲ್ಲ ಇವನು ಯಾರು ಅಂತ ಕೂಡ ಗುರುತು ಹತ್ತಲಿಲ್ಲ. ಅದರಿಂದ ತದಪಿ ಅಸಂಸ್ಕಾರ ಗುಣಂ ಅಪಧ್ವಸ್ತ ವಪುಸ್ಸೋಪಿ ಮನಿಲಾಂಬರ ಧೃಗ್ಧ್ವಿಜ ಕ್ಲಿನ್ನ ದಂತಾಂತರ ಸರ್ವೈ ಪರಿಭೂಯ ಸನಾ ಪರಿಭೂತ ಸನಾಗರೈ ಅಪಧ್ವಸ್ತ ವಪು. ದೇಹದ ಮೇಲೆ ಬಟ್ಟೆ ನೆಟ್ಟಿಗಿತ್ತೋ ಇರಲಿಲ್ಲವೋ, ಮಲಿನಾಂಬರ ದೃಕ್ ಹೊದ್ದ ಬಟ್ಟೆ ಕಪ್ಪಾಗಿ ಹೋಗಿತ್ತು. ಕ್ಲಿನ್ನ ದಂತಾಂತರ, ಅವನು ಮಾತನಾಡಿದ್ರೆ ಉಗುಳೆಲ್ಲ ಸಿಡಿತಾ ಇರೋದು, ಅವನು ನೋಡಿದ್ರೆ ಇನ್ನೊಮ್ಮೆ ನೋಡಬಾರದು ಅಂತ ಅನ್ನಿಸುವ ಹಾಗೆ ಇದ್ದ. ಯಾಕೆ ಅಂದರೆ ಸಂಮಾನನಾ ಪರಾಂಹಾನಿಂ ಯೋಗರ್ಧೆ ಕುರುತೇ ಯತಃ. ಯೋಗ ಸಿದ್ಧಿಯಲ್ಲಿ ದೊಡ್ಡ ಥ್ರೆಟ್ ಅಂತಂದರೆ ಸನ್ಮಾನ. ಅಪಪ್ರಚಾರ ಆದಷ್ಟು ಖುಷಿ ಪಡಬೇಕು, ಇದು ರಹಸ್ಯ. ಯಾಕೆ ಅಂದರೆ ನಮ್ಮ ಸಿದ್ಧಿ ಕೈ ಜಾರಿ ಹೋಗಲ್ಲ. ಬಹಳ ಸನ್ಮಾನ ಆಗ್ತಾ ಇದೆ ಅಂತಂದರೆ ತಲೆಬಿಸಿ ಮಾಡ್ಕೊಂಬಿಡ್ಬೇಕು, ಕೂಡಿಸಿ ಬಹುಪರಾಕ್ ಬಹುಪರಾಕ್ ಅಂತ ಇದ್ರ ಗತಿಯೇನು? ಅದರಿಂದ ಯಾವತ್ತೂ ತಟಸ್ಥವಾಗಿ ಇರಬೇಕು, ಹೆಚ್ಚಿನ ಜನ ಹೊಗಳದೆ ಹೋದರೆ ಸಾಕಪ್ಪ ಅಂತ ಅನ್ನುವ ಹಾಗೆ ಇರಬೇಕು. ಜನೇ ನಾವ ಮತೋ ಯೋಗಿ ಯೋಗ ಸಿದ್ಧಿಂ ಚ ವಿಂದತಿ. ಜನರ ಅವಮಾನ ಇದ್ದಷ್ಟು ಸಿದ್ಧಿ ಅಂತ ಅನ್ನೋದಾಗ್ತಾ ಹೋಗುತ್ತೆ. ಅದರಿಂದಾಗಿ ನಾವು ಜನರಿಗೆ ಸರಿ ಇರಬೇಕು ಅಂತ ಅಂದುಕೊಳ್ಳೋದು ಬೇಕಿಲ್ಲ, ಶಾಸ್ತ್ರಕ್ಕೆ ಸರಿ ಇರಬೇಕು ಅಂತ ಅಂದುಕೊಂಡ್ರೆ ಸಾಕು. ತಸ್ಮಾತ್ ಚರೇತ ವೈ ಯೋಗಿ ಸತಾಂ ಧರ್ಮ ಮಧುಚಯನ್. ನಾವು ಧರ್ಮಾಚರಣೆ ಮಾಡಬೇಕು, ಜನರು ಗೊತ್ತಾಗಲಿ ಅಂತ ಇರಬಾರದು. ಜನ ಯಥಾವನ್ ಮನ್ಯೇರನ್ ಗಚ್ಚೇಯುರ್ನೈವ ಸಂಗತಿಂ. ಯಾರಿಗೆ ಏನೂ ಆಗಬೇಕಾಗಿಲ್ಲ, ಅವರು ನಮ್ಮ ಹತ್ರ ಬಂದು ಲಾಭವನ್ನೇ ಬಯಸೋದು. ಏನಾದರೂ ಯೋಗ ಸಿದ್ಧಿ ಆಯಿತು ಅಂತ ಇಟ್ಟುಕೊಂಡ್ರೆ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದೇನು? ಎಲ್ಲೋ ಹೋಗ್ತಾ ಇರ್ತಾರೆ, ಅವ್ರ ಹತ್ರ ಹೋಗಿ ನಮ್ಮ ಮನೆಯ ಈ ಸಮಸ್ಯೆ ಪರಿಹಾರ ಆಗಬೇಕು,
ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಕೇಳ್ಕೊತೀವಿ. ಅವರಲ್ಲಿಂದ ಇಲ್ಲಿಗೆ ಬಂದು ಇವ್ರಿಗಾಗಿ ಕೊಟ್ಟು ಹೋಗಬೇಕಾ? ಅದನ್ನು ಮಾಡೋಕ್ಕೆ ಅಂತ ದೇವರು ರಾಘವೇಂದ್ರ ಸ್ವಾಮಿಗಳನ್ನು ವಾದಿರಾಜರನ್ನು ಭೂಮಿಯಲ್ಲಿ ಬಿಟ್ಟಿದ್ದಾನೆ, ಅದು ಬೇರೆ. ಅಲ್ಲ ಹೇಳಿದ್ದು ನಾರ್ಮಲ್ ಆಗಿ ನಮಗೆ ಗೊತ್ತಾದರೆ ಏನಂತ ಮಾಡುತ್ತೇವೆ? ಜನರಿಗೆ ಗೊತ್ತಾದರೆ ಅವರಿಷ್ಟಕ್ಕೆ ಬೇಕಾಗಿರೋದು ಅವ್ರಿಗೆ. ಅವರೋ ಏನೋ ಕಲಿತು ನಾವು ಕೂಡ ದೇವ್ರನ್ನ ತಿಳ್ಕೊಳ್ಬೇಕು, ಆ ತರಹ ಏನೂ ಹೋಗೋಲ್ಲ. ಅದೇ ನಿನ್ನೆ ನಾನು ರಾಮಾಯಣದಲ್ಲಿ ಅಡಿಗರ ರಾಮನವಮಿಯ ದಿನ ಅಂತ ಹೇಳಿ ಒಂದು ಪದ್ಯವನ್ನು ವಾಚನ ಮಾಡಿದೆ. ಅದು ಹೀಗೆ, ನಾವು ರಾಮನ ಜೊತೆಗಿದ್ವಿ, ಕೃಷ್ಣನ ಜೊತೆಗಿದ್ವಿ, ಬುದ್ಧನ ಜೊತೆಗಿದ್ವಿ, ಅವರವರು ಆಯಾ ಕಾಲದಲ್ಲಿ ಅದನ್ನು ಮಾಡಿದಾಗ ಅವ್ರ ಹಿಂದೆ ಮಾಡಿಬಿಟ್ವಿ, ಈಗ ಏನು ಗೊತ್ತಿಲ್ಲ, ಇದು ಅದು ಯಾವುದು ಸಂಬಂಧವೇ ಇಲ್ಲದಂತೆ ಇದ್ದೇನೆ ಅಂತ. ಹಾಗಾಗಿ ಬಿಡುತ್ತೆ. ಆ ಪದ್ಯ ಓದಿ, ಬಹಳ ಚೆನ್ನಾಗಿದೆ. ಯಾಕೆ ಹೇಳಿದ್ದು ನಾನು ಅಂದರೆ, ತಸ್ಮಾತ್ ಚರೇತ ವೈಯೋಗಿ ಸತಾಂ ಧರ್ಮ ಮಧುಚಯನ್. ಧರ್ಮ ಬಿಡಬೇಕು ಅಂತ ಹೇಳ್ತಾ ಇರೋದಲ್ಲ, ಜನ ಯಥಾವನ್ ಮನ್ಯೇರನ್, ಅವ್ರ ಲೆವೆಲಲ್ಲಿ ಅವ್ರು ತಿಳ್ಕೊತಾರೆ. ಗಚ್ಚೇಯುರ್ ನೈವ ಸಂಗತಿ, ಅವ್ರು ಯಾವತ್ತೂ ಕೂಡ ನಮ್ಮ ಹತ್ತಿರ ಬರೋಲ್ಲ. ಅಂತಹ ಜನರು ಯಾರು ಕ್ಷುಣ್ಣವಾಗಿ ಒಳಗಡೆಯ ಸಾಧನೆ ಇರಬೇಕು ಅಂತ ಬಯಸ್ತಾರೆ ಅವರು ಮಾತ್ರ ಬರ್ತಾರೆ, ಅವರಿಗೆ ದೇವರು ಒದಗಿಸಿಕೊಡ್ತಾನೆ. ಇಲ್ಲ ಅಂತಂದರೆ ಅವ್ರ ಜೊತೆಗೆ ಸಂಘವನ್ನು ಒದಗಿಸಿ ಕೊಡೋದೇ ಇಲ್ಲ, ಅವರು ಹೊರಗಡೆ ನೋಡ್ತಾ ಇರ್ತಾರೆ. ಕೆಲವೊಂದು ಈ ವೇಷ ಹಾಕಿದರೆ ಇನ್ನಷ್ಟು ಜನ ನೋಡ್ತಾ ಇದ್ರು ಅಂತ, ಅದು ದೊಡ್ಡ ಭ್ರಮೆ. ಯಾರೂ ನೋಡೋಲ್ಲ, ವೇಷ ಹಾಕಿದರೆ ಇದ್ದ ಅಂತಷ್ಟೇ, ಇಲ್ಲ ಅಂದರೆ ಬೈಲಿಕ್ಕೆ ಬರ್ತಾರೆ. ವೇಷ ಹಾಕಿ ಒಳ್ಳೆಯ ಸಂಗತಿ ಹೇಳಿದರೂ ಕೂಡ ಅವರೇನು ಕೇಳೋ ಅಂತ ಹಂತದಲ್ಲೇನಿರೋದು. ಈಗ ಇದೇ ನಾನು ಢಾಳಾಗಿ ನಾಮವನ್ನು ಹಾಕಿಕೊಂಡು ದೊಡ್ಡದಾಗಿ ಕಾಣುವ ಹಾಗೆ ತುಳಸಿ ಮಾಲೆಯನ್ನು ಹಾಕಿಕೊಂಡು ಬಂದು ಮಹಾಭಾರತ ಹೇಳಿದರೂ ಯಾರೂ ಕೇಳಲ್ಲ, ಯಾರೂ ಕೇಳಲ್ಲ. ಇವಾಗ ಎಷ್ಟು ಜನ ಕೇಳ್ತಾ ಇದ್ರು, ಅಷ್ಟೇ ಜನ ಆಗಲೂ ಕೇಳೋದು. ಯಾಕೆ ಅಂದರೆ ಅವರಿಗೆ ವೇಷ, ಅಯ್ಯೋ ಇವ್ರು ವೇಷ ಹಾಕದೇ ಇರಬಾರ್ದಿತ್ತೆ, ಬೈಲಿಕ್ಕೆ ಚೆನ್ನಾಗಿರ್ತಿತ್ತು ಅಂತ. ಕೆಲವೊಬ್ಬರು ಸಾಲ ಹಾಗೆ ಕೊಡ್ತಾರೆ, ಅಯ್ಯೋ ತೀರಿಸದೇ ಇರಲಿ ಅಂತ. ಯಾಕೆ ಅಂದರೆ ಅವ್ರ ಮೇಲೆ ಜೋರು ಮಾಡಲಿಕ್ಕಾಗ್ತದೆ, ಅದಕ್ಕೆ ಬೇಗ ತೀರಿಸ್ಬಿಟ್ರೆ ಅವ್ರಿಗೆ ಸಂಕಟ. ಅಂತಹ ಜನರನ್ನು ನೋಡಿದ್ದೀನಿ, ಅಯ್ಯೋ ಇಷ್ಟು ಬೇಗ ಕೊಟ್ಬಿಟ್ರಾ, ಬಟ್ ಇನ್ನೊಂದು ಸ್ವಲ್ಪ ತಡ ಆಗ್ಬೋದಿತ್ತು, ತೊಂದರೆ ಇಲ್ಲ ಅಂತಾರೆ ಅವರು. ಯಾಕೆ ಅಂದರೆ ಜಬರ್ದಸ್ತ್ ಮಾಡೋ ಅವಕಾಶ ಕಳ್ಕೊಂಬಿಟ್ವಿ ಅಂತ. ಹೀಗೆಲ್ಲ ಇರುತ್ತೆ ಜನರ ಮೆಂಟಾಲಿಟಿ. ಅದರಿಂದಾಗಿ ಸತಾಂ ಧರ್ಮ ಮಧುಶಯನ್, ಸಜ್ಜನರ ಧರ್ಮವನ್ನು ದೂಷಿಸದೇ ತನ್ನ ಪಾಡಿಗೆ ತಾನಿರಬೇಕು. ಜನ ಯಥಾವನ್ ಮನ್ಯೇರನ್, ಅನವಶ್ಯಕವಾದ ಜನರು ಸುತ್ತ ಸುತ್ತುಕೊಳ್ಳೋದು ತಪ್ಪುತ್ತೆ, ನಾವು ಹೀಗಿದ್ದೇವೆ ಅಂತಾದರೆ. ಹಿರಣ್ಯ ಗರ್ಭವಚನಂ ವಿಚಿಂತ್ಯೇತ್ಥಂ ಮಹಾಮತಿ, ಇದು ಬ್ರಹ್ಮದೇವರ ಮಾತು. ಬ್ರಹ್ಮದೇವರ ಮಾತು ಹೀಗಿರಬೇಕು ನೀವು ಅಂತ. ಆತ್ಮಾನಂ ದರ್ಶಯಾಮಾತ ಜಡೋನ್ಮತ್ತ ಕೃತಿಂ ಜನೇ, ಅದಕ್ಕೆ ತನ್ನವರಲ್ಲಿ ಜನರಲ್ಲಿ ಮೂರ್ಖನ ಹಾಗೆ ಉನ್ಮತ್ತರ ಹಾಗೆ ತನ್ನನ್ನು ತೋರಿಸಿಕೊಂಡ. ಭುಂಕ್ತೆ ಕುಲ್ಮಾಚವ್ರೀಹ್ಯಾದಿ ಶಾಖಂ ವನ್ಯಂ ಫಲಂ ಕಣಾನ್ ಯದ್ಯದಾಪ್ನೋತಿ ಸುಬಹು ತದತ್ತೆ ಕಾಲ ಸಂಯಮಂ. ಕುಲ್ಮಾಶ ರಾಜಮಾಶ ಅಂತ ಕರೀತಾರೆ ಈಗ ಅದನ್ನು, ಅದು ವಸ್ತುತಃ ಅದು ಕಾಡುವುದು. ಅದನ್ನು ಏನಂತ ಕರೀತಾರೆ, ರಾಜಮಾ ಅಂತಾರೆ, ಅದು ರಾಜಮಾಶ ಅಂತ. ರಾಜ ಅಂದರೆ ಏನೋ ಶ್ರೇಷ್ಠವಾದದ್ದು ಅಂತಲ್ಲ, ದೊಡ್ಡದು ಅಂತ, ದೊಡ್ಡ ಉದ್ದು ಸ್ಟೈಲಾಗಿ ರಾಜಮಾ ಅಂತಾರೆ. ಮಾಶಾ ತೆಗೆದುಬಿಡ್ತಾರೆ ರಾಜಮಾ, ಅದು ವಸ್ತುತಃ ಕುಲ್ಮಾಚ ಅಂತ ಕರಿತಾ ಇದ್ರು ಹಿಂದೆ. ದೊಡ್ಡ ಉದ್ದು ಕಾಡಿನಲ್ಲಿ ಬೆಳೀತಾ ಇತ್ತು, ಅದನ್ನು ತಪಸ್ವಿಗಳು ಒಂದೋ ಒಣಗಿಸಿ ಒಂದೋ ಹಾಗೆ ತಿನ್ನೋರು, ನೀರಿನಲ್ಲಿ ಹಾಕಿ ತಿನ್ನೋರು, ಅದು ಕುಲ್ಮಾಶ. ಆ ಕುಲ್ಮಾಶವನ್ನು ಅದು ಕೆಲವೊಬ್ಬರು ಯೋಗಿಗಳು ತಿಂತಾ ಇರಲಿಲ್ಲ, ಯಾಕೆಂದರೆ ಅದು ಅವ್ರ ದೇಹಕ್ಕೆ ಆಗ್ತಾ ಇರಲಿಲ್ಲ. ಮಾರನೇ ದಿವಸ ವಾಯುಪ್ರಕೋಪ ಜಾಸ್ತಿ ಆಯಿತು ಅಂತಂದರೆ ಜಪಾದಿಗಳನ್ನು ಮಾಡಲಿಕ್ಕಾಗಲ್ಲ ಅಂತ. ನೀವು ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಅನೇಕ ತರಕಾರಿಗಳನ್ನು ನಿಷೇಧ ಮಾಡಿದ್ದಾರೆ, ಅದರಲ್ಲಿ ವಾತಪ್ರಧಾನವಾದ ತರಕಾರಿಗಳೇ ಜಾಸ್ತಿ.
ಮಾರನೇ ದಿವಸ ನೆಮ್ಮದಿಯಿಂದ ಕೂತು ಜಪ ಮಾಡಲಿಕ್ಕಾಗಲ್ಲ ಅನ್ನೋದಷ್ಟೇ ಅದರ ಉದ್ದೇಶ. ಶಾಸ್ತ್ರ ಮುಖತಃ ನಿಷೇಧ ಮಾಡಿರೋದು ಈರುಳ್ಳಿ ಅಷ್ಟೇ, ನಕಲಂಜಂ ಭಕ್ಷ ಈತ ಅಂತ ಹೇಳುತ್ತೆ. ಇನ್ಯಾವುದನ್ನು ನಿಷೇಧ ಮಾಡಿಲ್ಲ. ಮತ್ತು ವಿಷ್ಣುತೀರ್ಥರು ಲಿಸ್ಟ್ ಕೊಡ್ತಾರೆ, ಹೌದು ಲಿಸ್ಟ್ ಯಾಕೆ ಅಂದರೆ ಅದನ್ನೆಲ್ಲ ನೀವು ತಿಂದು ಮಾರನೇ ಒಂದು ರೊಟೀನ್ ಸೆಟ್ ಆಗಿರುತ್ತಲ್ಲ, ಸರಿಯಾಗಿ ಪ್ರತಿ ದಿವಸ 5 ಗಂಟೆ 5:30 ಹೇಳ್ತಾರೆ, ಎದ್ದುಬಿಟ್ಟು ಸರಿಯಾಗಿ ಇದೇ ಟೈಮಿಗೆ ಜಪಕ್ಕೆ ಕೊಡ್ತಾರೆ, ಸರಿಯಾಗಿ ಇದೇ ಟೈಮಿಗೆ ಪೂಜೆ ಮಾಡ್ತಾರೆ ಅಂತ ಒಂದು ರೊಟೀನ್ ಸೆಟ್ ಆಗಿರುತ್ತಲ್ಲ, ಅವ್ರಿಗೆಲ್ಲ ಪ್ರಾಬ್ಲಮ್ ಕೊಡೋದೇ ಈ ಆಹಾರ. ಅದಕ್ಕೆ ಅವ್ರೇನು ಮಾಡ್ತಾರೆ, ಈ ತರಹ ಮಾಡಿ ಅಂತ. ಅದು ನಾವು ರೂಪಿಸ್ಕೊಳ್ಬೇಕಾದದ್ದು ಆಹಾರದ ಪದ್ಧತಿ. ಅದು ನಿಮಗೆ ಯಾವ್ಯಾವ ಕಷ್ಟ ಆಗುತ್ತೆ ಆಯಿತು ಎಲ್ಲರಿಗೂ ನಿಷೇಧ ಮಾಡ್ತೀನಿ ಅಂತ ಹೇಳಲಿಕ್ಕಾಗತ್ತ? ಶಾಸ್ತ್ರ ಅದನ್ನು ಹೇಳಲ್ಲ. ಅದು ಒಬ್ಬೊಬ್ರಿಗೆ ಒಂದಿಷ್ಟ ಆಗಿರುತ್ತೆ, ಒಂದಿಷ್ಟ ಆಗಲ್ಲ, ಅದು ಎಲ್ಲರಿಗೂ ನಿಷೇಧ ಅಂತ ಮಾಡಲಿಕ್ಕಾಗಲ್ಲ. ನಾವು ಧರ್ಮಶಾಸ್ತ್ರಕಾರರಾದ್ರೆ ಹಾಗೆ ಮಾಡೋದು. ಮೈಸೂರು ಪ್ಯಾಕ್ ಯಾರು ತಿನ್ನಬಾರ್ದಕ್ಕೆ ನಂಗೆ ನೋಡಿದ್ರಾಗಲ್ಲ ಅದಕ್ಕಾಗಿ. ಅದು ಹಾಗಲ್ಲ, ನಿಮ್ಮ ದೇಹಕ್ಕೆ ಏನು ಸೆಟ್ ಆಗುತ್ತೆ ಅದು ನೀವು ನೋಡ್ಕೋಬೇಕು. ಆದ್ದರಿಂದ ಕುಲ್ಮಾಷ ವ್ರೀಹಿ ಭತ್ತ ಹಾಗೆ ತಿಂತಾ ಇದ್ದಂತೆ ಎಷ್ಟೋ ಬಾರಿ. ಶಾಖಂ ವನ್ಯಂ ಫಲಂ ಕಣಾನ್, ಹೊರಗಡೆ ಬಿಡುವ ತರಕಾರಿಗಳು, ವನ್ಯಂ ಫಲಂ ಕಾಡಿನ ಹಣ್ಣು, ಮತ್ತು ಕಣಾನ್ ಯಾವುದ್ಯಾವುದು ಹಿಟ್ಟುಗಿಟ್ಟು ಸಿಗತ್ತೆ ಅದನ್ನು ತಿನ್ಬಿಡ್ತಾ ಇದ್ದ. ಅವಾಗ ಏನು ಸಿಗತ್ತೆ ಅದು. ತದತ್ತೆ ಕಾಲ ಸಂಯಮಂ ಪಿತರು ಯುಪರತೆ ಸೋಥ ಭ್ರಾತೃ ಭ್ರಾತೃ ಯಬಾಂಧವೈ ಕಾರಿತ ಕ್ಷೇತ್ರ ಕರ್ಮಾದಿ ಕದನ್ ಕದನ್ನ ಆಹಾರ ಪೋಚಿತ. ತಂದೆ ಹೋದ ಮೇಲೆ ಅಣ್ಣ ತಮ್ಮಂದ್ರೆ ಎಷ್ಟು ಅಂತ ನೋಡ್ಕೋತಾರೆ. ಏಯ್ ಕೆಲಸ ಮಾಡೋ, ಸುಮ್ಮನೆ ಕೂತೇನು ಮಾಡೋದು ಅಂತ ಹೇಳಿ ಕ್ಷೇತ್ರ ಕರ್ಮ ಹೊಲ ಉಳ್ಳಿಕ್ಕೆ ಹಾಕಿಬಿಟ್ರು. ಸತೂಕ್ಷಪೀನಾವಯವೋ ಜಡಕಾರೀಚ ಕರ್ಮಣಿ ಉಕ್ಷಪೀನಾವಯವ. ಉಕ್ಷ ಅಂತಂದರೆ ಎತ್ತು, ಒಳ್ಳೆ ಎತ್ತು ಇದ್ದ ಹಾಗೆ ಗಟ್ಟಿ ಇದ್ದಂಥವನು. ಸರ್ವಲೋಕೋಪಕರಣಂ ಬಭೂವಾಹಾರವೇ ತನಃ, ಎಲ್ಲರ ಸಾಮಾನು ಹೊರತಾ ಇದ್ದ, ಆಹಾರವೇ ವೇತನ ಬಿಟ್ಟಿ ಅಂತ ಹೇಳುವ ಹಾಗೆ ಅವನು ಮಹಾ. ಇದು ಭಾಗವತದಲ್ಲಿ ಒಂದು ಪದ ಇದೆ ಬಿಷ್ಟಿ ಅಂತ, ಆ ಬಿಷ್ಟಿಯೇ ಬಿಟ್ಟಿ, ಆ ಬಿಟ್ಟಿ ವೇದ ತನಕ ಇದೆ. ಋಭವೋ ವಿಷ್ಟ್ಯಕೃತ ಅಂತಾರೆ, ಋಭುಗಳು ಬಿಟ್ಟಿ ಮಾಡಿದರು ಅಂತ ಹೇಳಿಬಿಟ್ರೆ ನಿಮ್ಮ ವೇದದಲ್ಲ ಇದೆ ಕಂಡ್ರೆ ಅಂತಾನೆ ಸಿ ಎಂ ಬಿಟ್ಟಿ, ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ. ಹಾಗೆ ಬಿಟ್ಟಿಯಾಗಿ ನುಡಿಸ್ಕೊಳ್ತಾ ಇದ್ರು. ಭಾಗವತದಲ್ಲಿ ಮತ್ತು ವೇದದಲ್ಲಿ ಇರುವ ಶಬ್ದ ಬಿಷ್ಟಿ ಮತ್ತು ವಿಟ್ಟಿ. ಸತ್ತಂ ತಾದೃಶಂ ಸಂಸ್ಕಾರಂ ವಿಪ್ರಾಕೃತಿ ವಿಚೇಷ್ಟಿತಂ ಕ್ಷತ್ತಾ ಪುಷತ ರಾಜಸ್ಯ ಕಾಳ್ಯೈ ಪಶುಮಕಾಲ ಅಕಲ್ಪಯತ್. ಈ ತರಹ ಇದ್ದಾನೆ ಅವನು. ನೋಡಿದ ಅವನನ್ನು ಒಳ್ಳೆ ಬಲಿ ಕೊಡಬಹುದು ಅಂತ ಅನ್ನಿಸಿತು. ಯಾರೋ ಒಬ್ಬ ಬೇಡರ ದೊರೆ, ಆ ಬೇಡರ ದೊರೆಯ ಪರ್ಸನಲ್ ಸೆಕ್ರೆಟ್ರಿ ಅಥವಾ ಡ್ರೈವರ್, ಅವನಿಗೆ ಕ್ಷತ ಅಂತ ಕರೀತಾರೆ ಅವನಿಗೆ. ರಾತ್ರಿಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ ವಿಧಿವತ್ತಾಗಿ ಮುಂದೆ ಇಟ್ಟರು. ಸಾಮಾನ್ಯವಾಗಿ ಮರಬಲಿಯಾಗೋದು ರಾತ್ರಿ, ಬೆಳಗ್ಗೆ ಆಗೋಲ್ಲ. ಬೆಳಗ್ಗೆ ನರಬಲಿ ಯಾವಾಗ ಆಗ್ತಾ ಇತ್ತು ಅಂತಂದರೆ ಸಿಡಿ ಹಾರಿಸೋದು ಅಂತ ಒಂದಿತ್ತು. ಸಿಡಿ ಅದು ಅವನು ಸ್ವಇಚ್ಛೆಯಿಂದ ತನ್ನ ರಾಜನಿಗೆ ಒಳ್ಳೆಯದಾದರೆ ನನ್ನ ತಲೆಯನ್ನು ಸಿಡಿಯಾಗಿ ಮಾಡ್ತೇನೆ ಅಂತ. ಒಂದು ಬಲವಾದ ಬಿದಿರು, ಆ ಬಿದಿರನ್ನು ಬಗ್ಗಿಸಿ ಆ ಬಿದಿರಿಗೆ ಒಂದು ಗಟ್ಟಿಯಾದ ದಾರ ಕಟ್ಟಿ
ಆ ದಾರದ ತುದಿಯನ್ನು ಇವನ ಜುಟ್ಟಿಗೆ ಕಟ್ಟಿ ತಲೆಯನ್ನು ಕತ್ತರಿಸೋರು. ತಲೆಯನ್ನು ಕತ್ತರಿಸಿದ ಕೂಡಲೇ ಅದೇನಾಗೋದು, ಬಿದಿರು ನಿಟಾರನೆ ನಿಂತುಕೊಳ್ಳೋದು. ಆವಾಗ ಆ ಕತ್ತು ಇದೆಯಲ್ಲ, ಕತ್ತರಿಸಿದ ತಲೆ ಸುತ್ತ ಸುತ್ತೋದು. ಅದು ಗ್ರಾಮ ದೇವತೆಗಳಿಗೆ ಸಿಡಿ ಕೊಡುವ ಪರಿಪಾಠ. ಹಾಗೆ ಬಲಿ ಕೊಟ್ಟವನಿಗೆ, ರಾಷ್ಟ್ರಹಿತಕ್ಕಾಗಿ ತನ್ನನ್ನು ಬಲಿ ಕೊಟ್ಟುಕೊಂಡವನಿಗೆ, ಹಾಗೆ ಹರಕೆ ಹೊತ್ತವನಿಗೆ ಎಷ್ಟೋ ವೀರಗಲ್ಲು ಮಾಸ್ತಿಗಲ್ಲುಗಳು, ವೀರಗಲ್ಲಾಗಿರೋದು ಮಾಸ್ತಿಗಲ್ಲಲ್ಲ, ಮಾಸ್ತಿ ಅಂದರೆ ಮಹಾಸತಿ, ಮಹಾಸತಿ ಕಲ್ಲು ಮಾಸ್ತಿಗಲ್ಲು. ಆ ತರಹ ತಮ್ಮನ್ನು ತಾವು ಬಲಿ ಕೊಟ್ಕೊಳ್ತಾ ಇದ್ರು ಕೆಲವು ದಿವಸಗಳ ಹಿಂದೆ. ಅಂದರೆ ಒಂದು 200-300 ವರ್ಷ 400 ವರ್ಷದ ಹಿಂದೆ ಬೇಕಾಷ್ಟು ಶಾಸನಗಳು ಹಾಗೆ ಸಿಗತ್ತೆ. ಹಾಗೆ ಬಹಳ ಶಾಸನಗಳು ನಮಗೆ ಉಪಲಬ್ಧಿ ಇವೆ. ಆ ತರಹ ಬಲಿ, ಪ್ರಾಣಿ ಬಲಿ ಕೊಡೋದು, ಮನುಷ್ಯ ಬಲಿ ಕೊಡೋದು, ನರಬಲಿ ಕೊಡೋದು ತೀರಾ ಕಾಮನ್. ಇವತ್ತು ಬೇರೆ ಥರ ಕೊಡ್ತಾರೆ. ಇವತ್ತು ಹುತಾತ್ಮನಾಗು ಹುತಾತ್ಮನಾಗು ಅಂತ ಅವನನ್ನು ಪ್ರಚೋದಿಸಿಬಿಟ್ಟು ಚೆನ್ನಾಗಿ ಕುಡಿಸ್ಬಿಡ್ತಾರೆ. ನನಗೆ ಚೆನ್ನಾಗಿ ನೆನಪಿರೋದು ಗದಗ ಜಿಲ್ಲೆ ಆಗಬೇಕು ಅಂತ ಹೋರಾಟ ನಡೀತಾ ಇತ್ತು, ನೆನಪಿರಬಹುದು ನಿಮಗೆ, ಗದಗ ಜಿಲ್ಲೆ ಆಗಬೇಕು ಅಂತ. ಆ ಗದಗ ಜಿಲ್ಲೆ ಆಗಬೇಕು ಅಂತ ಹೇಳಿ ನೆನಪಿ ಮಾಡಲಿಕ್ಕೆ ಅಂತ ಹೇಳಿ ಒಬ್ಬ ಬೆಂಕಿ ಹಚ್ಕೊಂಡ್ಬಿಟ್ಟ. ಸಶರೀರ ದಹನ, ಶರೀರ ಅದು ಜೀವದ್ದಹನ, ಸಶರೀರ ದಹನ ಅಲ್ಲ, ಜೀವಂತ ದಹನ. ಅವನು ಬದುಕಿದ್ದಾಗಲೇ ಬೆಂಕಿ ಹತ್ಕೊಂಡ್ಬಿಟ್ಟ, ಚೆನ್ನಾಗಿ ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹತ್ಕೊಂಡ್ಬಿಟ್ಟ. ಆಮೇಲೆ ಅವ್ನು ಕುಡಿದ್ಬಿಟ್ಟಿದ್ದ ಅವನಿಗೆ, ಆಮೇಲೆ ಅವನಿಗೆ ಗೊತ್ತಾಯಿತು ಅಯ್ಯೋ ಬೆಂಕಿ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂತ. ಆದರೂ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿತ್ತು. ಈಗ ಈ ಥರ ಬಲಿ ಕೊಡಿಸ್ತಾರೆ ಅಷ್ಟೇ. ಎಲ್ಲಿ ಎಲ್ಲಿ ಎಷ್ಟಾಯ್ತು ಆ ತರಹ, ಇದು ಈ ತರಹ ಆಗುತ್ತೆ. ಇನ್ನೊಂದು ಕೆಲವು ಧರ್ಮವೇ ಆ ರೀತಿ ಹೇಳುತ್ತೆ, ಹೋಗಿ ಬಲಿ ಕೊಟ್ಕೊಳ್ಳಿ ನಿಮ್ಮನ್ನ ಅಂತ. ಸನ್ ಆಫ್ ಹಮಾಸ್ ಅಂತ ಹೇಳಿ ಅವನು ಒಬ್ಬ ಹಮಾಸ್ ಸಂಘಟನೆಯ, ಪ್ಯಾಲಿಸ್ಟೇನಿ ಉಗ್ರ ಸಂಘಟನೆಯ ಪ್ರಧಾನನಾದವನು ಮಗ. ಅವನು ತನ್ನ ಆತ್ಮಚರಿತ್ರೆ ಬರ್ಕೊಂಡಿದ್ದಾನೆ. ಅದರಲ್ಲಿ ಅಲ್ಲಾಹುವನ್ನು ದೇವರು ಅಂತ ಒಪ್ಪದವ, ಕೇವಲ ಜಾತಿಯಿಂದ ಮುಸಲ್ಮಾನನಾದವ, ಅವನಿಗೆ ಪ್ರಚೋದನೆ ಮಾಡಿ ಅವನನ್ನು ಆತ್ಮಹತ್ಯಾ ಬಾಂಬರ್ ಆಗಿ ಮಾಡಿಬಿಟ್ಟಿದ್ರಂತೆ. ಇವನು ಆಶ್ಚರ್ಯ, ಅದೇ ಒಂದು ದೇವ್ರನ್ನ ಒಪ್ತಾ ಇರಲಿಲ್ಲ, ದೇವ್ರಿಗಾಗಿ ಹೆಂಗೆ ಬಲಿ ಕೊಟ್ಕೊಳ್ತಾನೆ ಅಂತ. ಅದು ಕೊಟ್ಟು ಕೊಡಿಸ್ಕೊಂಡ್ಬಿಟ್ರು. ಕೆಲವೊಮ್ಮೆ ಅದು ಯಾವುದು ಸಂಬಂಧ ಇಲ್ಲ, ಶಾಸ್ತ್ರವೇ ಹೇಳುತ್ತೆ ನೀವು ಹಿಂಗೆ ಮಾಡಿಬಿಡಿ ಅಂತ. ಅಂದಾಗ ಇವತ್ತಿಗೂ ಅವತ್ತಿಗೂ ನರಬಲಿ ಉಂಟೆ, ಬೇರೆ ಬೇರೆ ರೀತಿ ಇದೆ ಅಷ್ಟೆ, ಈ ಥರ ಇಲ್ಲ ಬೇರೆ ಥರ ಇದೆ. ಈ ಹಿನ್ನೆಲೆಯಲ್ಲಿ ಅವತ್ತು ಒಂದು ಬಲಿ ನೋಡಪ್ಪ, ಇದು ಪ್ರಾಚೀನರಲ್ಲಿ ಮಾತ್ರ ಇತ್ತು ಅಂತ ಅನ್ನಬೇಡಿ, ಎಲ್ಲರಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಇದೆ. ಯಾವ ರೀತಿ ಒಂದು ತತ ಖಡ್ಗಂ ಸಮಾದಾಯ ರಾತ್ರಿ, ಇನ್ನೇನು ತೆಗಿತಾ ಇರುವಾಗ ಸ್ವಪಾರ್ಶದ ಯುತಾದೇವಿ ಪಪೌ ರುಧಿರ ಮುಲ್ಬಣಂ, ಬಲಿ ಕೊಡಲಿಕ್ಕೆ ಹೋದವರನ್ನೇ ಭದ್ರಕಾಳಿ ಕೊಂದು ರಕ್ತ ಕುಡಿದುಬಿಟ್ಲಂತೆ. ತತ ಸೌವೀರ ರಾಜಸ್ಯ, ಅವನು ಅವಳಿಗೆ ಏನು ಹೇಳಿದ್ನೋ ಬಿಟ್ನೋ ಏನು ಗೊತ್ತಿಲ್ಲ, ಭಾಗವತವೂ ಅಷ್ಟೇ ನಿಲ್ಲಿಸ್ಬಿಡುತ್ತೆ. ನೋಡ್ದ ಎಲ್ಲರೂ ಸತ್ರು, ಏನೂ ಆಗಿಲ್ಲ ಅನ್ನೋ ಒಂದು ರೀತಿ ನಡ್ಕೊಂಡು ಹೊಟ್ಟೋದ ಅಂತ. ಪ್ರಾಯ ಮಾರನೇ ದಿವಸ ರಾಜಾಧಿಕೃತರು ಭಟರು ಬಂದು ನೋಡಿದ್ರೆ ಏನು ಗೊತ್ತಿಲ್ಲ, ಯಾಕೆ ಸತ್ರು ಅನ್ನೋದೇ ಗೊತ್ತಾಗಿರಲ್ಲ. ಎಷ್ಟೋ ಆ ರೀತಿ ರಹಸ್ಯಗಳು ಇರುತ್ತೆ, ಯಾರಿಗೂ ಏನು ಗೊತ್ತಿರಲ್ಲ, ಸುಮ್ಮನೆ ಏನೋ ಬಂದು ಫೈಲ್ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ. ಅದರದ್ದು ಎಷ್ಟು ರಹಸ್ಯವಾದಿರುತ್ತೆ, ನೀವು ಒಂದು ಪ್ರಸಂಗ ಹೇಳಿದ್ರಲ್ಲ ಸಿಗ್ತಾ, ಅದು ಫೋನ್ ಮಾಡಿಕೊಂಡ OLX ಅಲ್ಲಿ ಸಿಗಲಿಲ್ಲ. ಆ ತರಹ ಆಗುತ್ತೆ ಕೇಸ್, ಯಾರು ಏನು ಗೊತ್ತಿಲ್ಲ, ಎಲ್ಲಿಗೆ ಹೋದ, ಏನು ಮಾಡ್ದ, ಯಾವುದೋ ದೈವದ ಅಮಾನುಷವಾದ ಕೈವಾಡ ಇರುತ್ತೆ, ನಮಗಿಲ್ಲಿ ಗೊತ್ತಿಲ್ಲ.
ರಾತ್ರೌ ತಮ್ ತಮಲಂಕೃ ಆ ರೀತಿ ಆಯಿತು ನೋಟ ಅಂತಂತೆ ಭಾಗವತದಲ್ಲಿ ಹಂಗೆ ಹೇಳ್ತಾರೆ. ಭರತಸ್ತು ಎದುರುಚ್ಛಯ ಯಯೌ ಅಷ್ಟೇ ಅಲ್ಲಿರೋದು ಪದ. ತತಸ್ಸೌವೀರರಾಜಸ್ಯ ಪ್ರಯಾತಸ್ಯ ಮಹಾತ್ಮನಃ ವಿಷ್ಟಿಕರ್ತಾತ ಮನ್ಯೇತ ವಿಷ್ಟಿ ಯೋಗ್ಯೋಯಮಿತ್ಯಪಿ. ಅಲ್ಲೊಬ್ಬ ಸೂಪರ್ವೈಸರ್ ಇದ್ರೆ ಸಿಂಧು ಸೌವೀರ ದೇಶ ಅಂತ, ಅಂದರೆ ಈಗಣ ಪಾಕಿಸ್ತಾನ ಜಾಗ, ಅವನು ಸಿಂಧು ಸೌವೀರ ದೇಶ ಇಲ್ಲಿಗೆ ಹೊರಟಿದ್ದ. ಎಲ್ಲಿಗೆ ಅಂದರೆ ದತ್ತಾತ್ರೇಯ ನಾಮಕ ಪರಮಾತ್ಮನ ನೋಡ್ಲಿಕ್ಕೆ ಹೊರಟಿದ್ದ ಅಂತ. ಕಪಿಲ ಅಥವಾ ದತ್ತಾತ್ರೇಯ ನಾಮಕ ಪರಮಾತ್ಮ ಇದರಲ್ಲಿ ಯಾರೊಬ್ಬರನ್ನ ನೋಡ್ಲಿಕ್ಕೆ ಹೊರಟಿದ್ದ. ಅವನಿಗೇನೇನೋ ವೇದಾಂತಗಳಲ್ಲಿ ಸಮಸ್ಯೆ ಇತ್ತು, ಇದು ಹುಡುಕಿಕೊಂಡು ಹೋದ ಬಳ್ಳಿ ಕಾಲಿಗೆ ತೊಡರೋದು ಅಂತ ಇದನ್ನೇ ಹೇಳೋದು. ಹೋಗಿದ್ದ ಅವನು, ಹಾಗೆ ಹೋದಾಗ ಏನಾಯಿತು, ಇವನು ಹೋದ ಅಲ್ಲಿ ನೋಡ್ದ, ಅಯ್ಯೋ ಒಬ್ಬನಿಗೇನೋ ಸಮಸ್ಯೆ ಆಯಿತು. ಆವಾಗ ಬೋಯಿಗಳು ಅಂತ ಇರ್ತಾ ಇದ್ರು, ಪಲ್ಲಕ್ಕಿಯನ್ನು ಹೊರುವವರು, ಅದರಲ್ಲೊಬ್ಬ ಕಡಿಮೆ ಬಿದ್ದ. ಆ ಸೂಪರ್ವೈಸರ್ ನೋಡಿದ, ವಿಷ್ಟಿಕರ್ಥ ತಮನ್ಯೇತ ವಿಷ್ಟಿ ಯೋಗ್ಯೋಯಮಿತ್ಯಪಿ. ಆ ಇವನ ಹತ್ರ ದುಡಿಸ್ಕೋಬೋದು, ವಿಷ್ಟಿ ಬಿಟ್ಟಿಯಾಗಿ ದುಡಿಸ್ಕೋಬೋದು, ನೋಡಿದ್ರೆ ಚೆನ್ನಾಗಿ ಕಾಣ್ತಾನೆ, ಬುದ್ಧಿ ಅಷ್ಟೊಂದು ಬೆಳೆದಿಲ್ಲ ಅಂತ ಅನಿಸುತ್ತೆ. ವ್ಯಾವಹಾರಿಕ ಕಳೆ ಮಾಡಿದ ಕೆಲಸಕ್ಕೆ ಹಣ ಕೇಳುವಂತಹ ಚಾತುರ್ಯ ನೀಡು ಇದ್ಯಾವುದು ಇವನಿಗಿಲ್ಲ. ಗೋಧೆ ಇಲ್ಲ, ಹಿಂದೆ ಮುಂದೆ ಯಾರೂ ಇಲ್ಲ, ಸೇರಿಸ್ಕೊಂಡ್ಬಿಡೋಣ ಅಂತ. ತಂ ತಾದೃಶಂ ಮಹಾತ್ಮಾನಂ ಭಸ್ಮಚ್ಛನ್ನಮಿವಾನಲಂ ಕ್ಷತ್ತಾ ಸೌವೀರರಾಜಸ್ಯ ವಿಷ್ಟಿಯೋಗ್ಯ ಮಮನ್ಯತ. ಹಾಗೆ ಯೋಚನೆ ಮಾಡಿದವನು ಒಬ್ಬ ಸೌವೀರರಾಜನ ಕ್ಷತ್ತ ಪಿ ಎ. ಪಿ ಎಗಳಿಗೆ ಆಗೋದ್ರೊಂದು ವಿಶಿಷ್ಟವಾದ ಕ್ವಾಲಿಟಿ ಇರುತ್ತೆ. ಅವ್ರು ಯಾರಿಗೋ ಕೆಲಸ ಮಾಡ್ತಾ ಇರ್ತಾರೆ, ಇವನ ಕೈನಲ್ಲಿ ನಮ್ಮವ್ರಿಗೆ ಹಿಂಗೆ ಕೆಲಸ ಮಾಡಿಸ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಂಥವ್ರ ಬಗ್ಗೆನೇ ಕ್ಷೇಮೇಂದ್ರ ಬರೆದದ್ದು ಸೇವೆ ಸೇವಕೋಪದೇಶ ಅಂತ. ಹಿಂಗಿರ್ತಾರೆ, ಏನು ಮಾಡಿದ್ರು ಇದರಿಂದ ನಮ್ಮ ಯಜಮಾನನಿಗೇನು ಪ್ರಯೋಜನ ಅಂತ ಸ್ವಾರ್ಥ ಬಿಟ್ಟಿರ್ತಾರೆ ನೋಡಿ. ಇದರಿಂದ ನಮ್ಮ ಯಜಮಾನನಿಗೇನು ಪ್ರಯೋಜನ? ಕರ್ಕೊಂಡೋದ. ಸರಾಜ ಶಿಭಿಕಾರೂಢೋ ಗಂತುಂ ಕೃತಮತಿರ್ದ್ವಿಜ ಬಭೂ ವೇಕ್ಷು ಮತೀ ತೀರೆ ಕಪಿಲ ಋಷೇ ಆಶ್ರಮಂ. ಕಪಿಲ ಋಷೇರ್ ವರಾಶ್ರಮಂ, ಕಪಿಲ ಋಷಿಯ ಆಶ್ರಮಕ್ಕೆ ಶ್ರೇಯ. ಅವನು ಯಾಕೆ ಕೇಳಿದ್ದು ಅಂದರೆ ಶ್ರೇಯಸ್ಸು ಯಾವುದು ಸಂಸಾರದಲ್ಲಿ ಅಂತ ಕಪಿಲನ ಹತ್ರ ಕೇಳಲಿಕ್ಕೆ ಹೋಗಿದ್ದು. ಇವನು ಹೇಳಿದ, ಅವನು ಹೊರಡ್ತಾ ಇರುವಾಗ ಒಬ್ಬ ಬೋಯಿ ಕಡಿಮೆ ಬಿದ್ದ, ಇವನು ಹೊತ್ಕೊಂಡು ಹೋಗ್ತಾ ಇದ್ದ. ಗೃಹೀತೋ ವಿಷ್ಟಿನ ವಿಪ್ರಹ ಸರ್ವಜ್ಞಾನೈಕ ಭಾದನಃ ಜಾತಿ ಸ್ಮರೋ ಸೌಪಾಪಸ್ಯ ಕ್ಷಯಕಾಮ ಉವಾಹತಾಂ. ನಾನು ಹಿಂದೆ ಮಾಡಿದ ಪಾಪಗಳ ಪರಿಮಾರ್ಜನೆ ಆಗಬೇಕು, ಅದಕ್ಕಾಗಿ ಎಲ್ಲಿಯ ತನಕ ನನಗೆ ಅಂತಃಪ್ರೇರಣೆ ಆಗೋದಿಲ್ವೋ ಅಲ್ಲಿಯ ತನಕ ನಾನು ಇದನ್ನು ಹೊರತೇನೆ ಅಂತ ಅಂದ್ಕೊಂಡಿದ್ದ. ಗೃಹೀತೋ ವಿಷ್ಟಿನ ಯಯೌ ಜಡಮತಿಸ್ಸೋಥ ಯುಗಮಾತ್ರಾವಲೋಕನಂ ಕುರುವನ್ ಮತಿಮತಾಂ ತ್ರೇಷ್ಠ ತದನ್ಯೇ ತ್ವರಿತಂ ಯಯುಃ. ಕೆಲವರೆಲ್ಲ ಬೇರೊಬ್ಬರಿಗೆ ಹೊಂದಿಕೊಂಡು ಹೋಗ್ತಾ ಇದ್ರು, ಇವನು ಯಾವುದು ನೋಡ್ಕೊಂಡು ಹೋಗ್ತಾ ಇರಲಿಲ್ಲ. ವಿಲೋಕ್ಯ ನೃಪತಿ ಸೋಥ ವಿಷಮಾಂ ಶಿಬಿಕಾಗತಿಂ. ಇವನು ಹೇಗೋ ಹೋದರೆ ಮೂರು ಜನರಿಗೆ ತಕ್ಕದಲ್ಲದ ರೀತಿಯಲ್ಲಿ ಸಾಗಿದ್ರೆ ಬೇಗ ಹೋಗ್ಬಿಡೋದು, ಒಂದು ನಿಧಾನಕ್ಕೆ ನಿಂತು ಬಿಡೋದು, ಈಗೆಲ್ಲ ಆದರೆ ಕಷ್ಟ ಆಗತ್ತೆ. ಕಿಮೇ ತದಿತ್ಯಾಹ ಸಮಂ ಗಮ್ಯತಾಂ ಶಿಬಿಕಾವಹಾಹ. ಎಲೆ ಶಿಬಿಕೆಯನ್ನು ಹೊತ್ತವರೇ ಸಮಂ ಗಮ್ಯತಾಂ, ಸರಿಯಾಗಿ ಸಮನ್ವಯ ಮಾಡಿಕೊಂಡು ಹೊರಡಿ ಅಂದ. ಬಹಳ ಬಾರಿ ಹೇಳಿದ ಮೇಲೆ, ಮೊದಲು ಸುಮ್ಮನೆ ಇದ್ದರು, ಬಹಳ ಬಾರಿ ಹೇಳಿದ ಮೇಲೆ ಅಯಂ ಯಾತೀತ್ಯ ಸತ್ವರಂ ಸ್ವಾಮಿ, ಆಗಿನ ಬೈತಾ ಇದ್ದೀರಾ, ಸ್ವಲ್ಪ ಬೈಯೋದು ಕಡಿಮೆ ಮಾಡಿ, ಇದು ಟೀಮ್ ವರ್ಕ್ ಅಗತ್ಯ, ಅವನು ನೆಟ್ಟಗೆ ಹೋಗ್ತಾ ಇಲ್ಲ ಅಂತ. ಆಗ
ಅವನು ಯಾರೋ ಒಬ್ಬ ರಾಜ ಕಿಂ ಶ್ರಾಂತೋಸಿ ಅಲ್ಪಮಧ್ವಾನಂ ತ್ವಯೋಢಾ ಶಿಬಿಕಾ ಮಮ. ಏನಪ್ಪ ಬಹಳ ದೀರ್ಘಕಾಲ ಹೊತ್ತಿದ್ದೆಯಲ್ವಾ, ತ್ವಯೋಢಾ ಶಿಬಿಕಾ ಮಮ ಕಿಮಾಯಾತ ಮಹೋನತ್ವಂ ವಿವಾನತೆ ನಿರೀಕ್ಷಸೆ. ಓ ಅಥವಾ ನೀನು ಸಣಕಲನೋ ದುರ್ಬಲನೋ, ಬಹಳ ಕಾಲದಿಂದ ಹೊರತಾ ಇದ್ದೀ ಅಂತ ಕಾಣತ್ತೆ. ಅಂದರೆ ಈಗ ತಾನೇ ಶಿಫ್ಟ್ಗೆ ಬಂದಿದ್ದಿ, ಈ ಶಿಫ್ಟ್ ಈಗ ತಾನೇ ಶುರು ಆಗಿದೆ ನಿಂದು, ಏನು ಆ ತರಹ ಕೆಟ್ಟದಾಗಿ ಹೊರತಾ ಇದ್ದಿ ಅಂತ ಅಭಿಪ್ರಾಯ. ಬ್ರಾಹ್ಮಣ ವಾಚ ನಾಹಂ ಪೀವಾನ್ ನಚೈವೋಢಾ ಶಿಬಿಕಾ ಭವತೋ ಮಮ ನಶ್ರಾಂತೋಸ್ಮಿ ನಚಾಯಾಸೋ ಸೋಢವ್ ಯೋಸ್ತಿ ಮಹಾಮಹೀಪತೆ. ನಾನು ದಪ್ಪ ಅಲ್ಲ, ದಪ್ಪ ನಾನು ದಪ್ಪ ಅಲ್ಲ, ಈ ದೇಹ ನನ್ನದಲ್ಲ, ಈ ಪಲ್ಲಕ್ಕಿಯೂ ನಿನ್ನದಲ್ಲ, ನನಗೆ ಆಯಾಸ ಆಗಿಲ್ಲ, ಆಯಾತ ಆಗಿಲ್ಲ, ಅದರಿಂದಾಗಿ ತಡೆದುಕೊಳ್ಳೋದು ಪಡೆದುಕೊಳ್ಳೋದು ಪ್ರಶ್ನೆಯೇ ಬರಲ್ಲ ಅಂದ. ಇದರ ಮೇಲೆ ಏನು ಮಾತಾಗ್ತಾ ಹೋಗುತ್ತೆ ಅದನ್ನು ನಾವು ನಂತರ ನೋಡೋಣ. ಪ್ರಾಯ ಮುಂದಿನ ಬಾರಿ ಈ ದ್ವಿತೀಯ ಅಂಶ ಮುಗಿಯುತ್ತೆ. ಅದನ್ನು ಮುಂದೆ ನೋಡೋಣ, ಮುಂದಿನ ಭಾನುವಾರ. ಕೃಷ್ಣಾರ್ಪಣಮಸ್ತು.